ನಮಸ್ತೆ ವೀಕ್ಷಕರೇ, ಇದು ಜಿಟಿವಿ ಕನ್ನಡದ ವಿಶೇಷ ಕಾರ್ಯಕ್ರಮ ಯೋಧ ನಮನ. ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಎಂದರೆ ಅದು ನಮ್ಮ ಸೈನಿಕರು. ಯಾವುದೇ ಅಪೇಕ್ಷೆ ಇಲ್ಲದೆ ಹಗಲು ರಾತ್ರಿ ನಮಗಾಗಿ ದುಡಿಯುವ ಒಂದು ಜೀವವದು. ಸಾವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಗಂಡೆದೆಯಿಂದ ವೈರಿಗಳನ್ನು ಸದೆಬಡಿಯುವ ನೀತಿ ಇವರದ್ದು. ಅದೆಷ್ಟೋ ಸಲಾಂ ಹೇಳಿದ್ರು ಇವರಿಗೆ ಸಾಲದು. ಎಲ್ಲರೂ ದೇಶ ಕಾಯುವ ಅವಕಾಶ ದೊರೆಯದು. ಆದರೆ ದೇಶ ಸೇವೆ ಮಾಡಿದ ವೀರ ಯೋಧರಿಗೆ ನಮನ ಸಲ್ಲಿಸಲು ಇದೊಂದು ಅವಕಾಶ. ನುಗ್ಗಿದರೆ ಮುಂದೆ ಬಾಣ ಮಿಂಚಿನ ಸಿಡಿಲಾಗಿ ಗುರಿಯಿಟ್ಟ ಗುಂಡು ವೈರ್ಯದೆಗೆ ನೆಟ್ಟಗೆ ತಾಗಿ ಹುಟ್ಟು ಸಾವಿನ ನಡುವೆ ಕವನ ಕಟ್ಟಿದೆ ಬದುಕು. ಇರಲಿ ಹೆಗಲ ಮೇಲೆ ಅವರಿಟ್ಟ ಬಂದೂಕು. ಇದು ಚನ್ವೀರ್ ಕಣವಿಯವರ ಮಾತು. ಇಂತಹ ಯೋಧರಿಗೆ ನಾವು ನಮನವನ್ನ ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ. ಇಂದು ನಮ್ಮ ಜೊತೆ ವೀರ ಯೋಧರಾದಂತಹ ಬಸವರಾಜ್ ಅರ್ಜುನ್ಗಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಬಸವರಾಜ್ ಅವರ ಒಂದು ಚಿಕ್ಕ ಪರಿಚಯ ನೋಡೋದಾದ್ರೆ, ಇವರು ಹುಟ್ಟಿದ್ದು ಇಂಡಿ ತಾಲೂಕಿನ ಹಿರೇಬೇನೂರ್ ಗ್ರಾಮದಲ್ಲಿ. 1/6/1979 ಇವರ ಜನನವಾಗುತ್ತೆ. ಇವರ ತಂದೆ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ದೇಶ ಸೇವೆ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಹುಟ್ಟಿದ್ದು ಹೇಗೆ? ಸೇವೆಯನ್ನ ಹೇಗೆ ನೀವು ಮೊದಲೇ ಯಾರಾದರೂ ಪ್ರೇರೇಪಣೆಯಿಂದ ಸೇರ್ಕೊಂಡ್ರ ಅಥವಾ ಸ್ವ ಇಚ್ಛೆಯಿಂದ ಸೇರ್ಕೊಂಡ್ರ? ಮೊಟ್ಟ ಮೊದಲು ನಾವು 4 ಮಂದಿ ಅಣ್ಣ ತಮ್ಮಂದಿರು. ನಾನು ಸ್ಕೂಲಲ್ಲಿ ಓದುತ್ತಿರುವಾಗ ನಾವು ಮೊದಲು ಮೇಡಮ್ ಸ್ಕೂಲಲ್ಲಿ ಓದ್ತಿದ್ದೆವು. ಆ ಟೈಮ್ದಲ್ಲಿ 1990 ನಮ್ಮ ಬ್ರದರ್ ಒಬ್ಬರು ಮಿಲ್ಟ್ರಿಗೆ ಹೋಗಿದ್ರು. ಅವ್ರು ಮಿಲ್ಟ್ರಿಗೆ ಹೋಗಿ ಅವರು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದಾಗ ಅವರು ಉಡುತ್ತಕ್ಕಂಥ ಆ ಯೂನಿಫಾರ್ಮನ್ನು ನೋಡಿ ಅವರು ಅಲ್ಲಿ ಬಂದೂಕನ್ನು ಹಿಡಿದು ಕೈಯಲ್ಲಿ ತಗೊಂಡು ಗುಡ್ಡಗಾಡಲಿ ಬರ್ಪನ್ನು ನೋಡಿ ಅವ್ರದ್ದೆಲ್ಲ ನಾನು ಸೇನೆಯನ್ನು ಸೇರ್ಬೇಕೆಂಬ ನನ್ನ ಮನಸ್ಸಲ್ಲಿ ಹಂಬಲ ಆಯಿತು. ಅವ್ರನ್ನ ಅಣ್ಣನ ನೋಡಿ ನಾನು ಮಿಲಿಟ್ರಿಗೆ ಸೇರಬೇಕು. ಅಣ್ಣ ಮಾಡಿ ಅಂದ್ರೆ ನಾನು ಒಂದು ದೇಶ ಸೇವೆ, ನಾನು ಅಣ್ಣನಂಗೆ ನಾನು ಮಾಡ್ಬೇಕನ್ನೋ ನಾನು ಬಲ್ಲಿ ಭಾವನೆ ಮುಟ್ಟಿ. ಸರ್, ಎಲ್ಲೆಲ್ಲಿ ಯಾವ ಪ್ರದೇಶದಲ್ಲಿ ನೀವು ಕೆಲಸ ಮಾಡಿದಿರಿ? ನಾನು ಕಾಶ್ಮೀರದಲ್ಲಿ ಡ್ಯೂಟಿ ಮಾಡಿದ್ದೀನಿ ಮೇಡಮ್. ಕಾಶ್ಮೀರ ಅಂದ್ರೆ ಕುಪ್ವಾಡ, ತಂಗ್ದಾರ್, ಉಡಿ ಮತ್ತು LOCಯಲ್ಲಿ ತಂಗ್ದಾರ್ ಮತ್ತು ಮೇಘಾಲಯ, ಆಸಾಂ ದುಬ್ರಿ, ಮೇಘಾಲಯ ಚಿರಾಪುಂಜಿ, ಆಗುಂಬೆ ಇದು ಮತ್ತು ಪಶ್ಚಿಮ ಬಂಗಾಳ, ಕಲ್ಕತ್ತಾ ಮತ್ತು ಸಿಲಿಗುಡಿ ಮತ್ತು ಗುಜರಾತ್ನಲ್ಲಿ ಗಾಂಧಿನಗರ್ ಮತ್ತು ಪಂಜಾಬ್ನಲ್ಲಿ ಅಮೃತಸರ್ ಮತ್ತು ತಮಿಳ್ನಾಡಿನಲ್ಲಿ ಕೊಯಮತ್ತೂರು. ಸರ್, ದೇಶ ಸೇವೆ ಕರೆ ಬಂತು ಅಂದ್ರೆ ದೇಶ ಸೇವೆಗೆ ನೀವು ಸೈನ್ಯವನ್ನ ಸೇರಿದಿರಿ ಅನ್ನೋ ಒಂದು ಆಹ್ವಾನ ಯಾವಾಗ ಬರುತ್ತೆ, ಆ ದಿನ ನಿಮ್ಗೆ ಹೆಂಗಿತ್ತು, ಮನೆಯವರು ಯಾವ ರೀತಿ ಅದಕ್ಕೆ ಸ್ಪಂದಿಸಿದ್ರು? ನಾನು ಖುಷಿಯಾಗಿದ್ದೇನೆ. ಆದರೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಏನಂದ್ರು, ಅಣ್ಣ ಒಬ್ಬ ಹೋಗ್ಯಾನ, ನೀ ಯಾಕೆ ಹೋಗ್ತಮ್ಮ, ನೀನು ಹೋಗ್ಬೇಡ, ನೀನು ಅಣ್ಣ ಒಬ್ಬ ಹೋಗಿದ್ದಾನ ಆದರೆ ನೀನು ಹೋಗ್ಬೇಡ ಅಂತ ಮನೆಯಲ್ಲಿ ಪ್ರಶ್ನೆ ಕೊಟ್ಟರು.
ಆ ಟೈಮಲ್ಲಿ ಎಲ್ಲ ಅಣ್ಣ ಹೋಗಿದ್ರೆ ನಾನು ಹೋಗ್ತೀನಿ, ಎಲ್ಲ ಭಾಳ ಅಲ್ಲಿ ನಮ್ಮ ಅಲ್ಲಿ ಅಕ್ಕಪಕ್ಕದವ್ರು ಏನಿರ್ತಾರೆ, ಮಿಲ್ಟ್ರಿಗೆ ಹೋದ್ರೆ ವಾಪಸ್ ಬರೋಂಗಿಲ್ಲ, ಅಟ್ಟು ಸಾಯ್ತಾರ ಇಟ್ಟು ಸಾಯ್ತಾರ, ಇಲ್ಲ ಇಬ್ಬರು ಒಬ್ಬ ಮಗನಿಗೆ ಕಳಿಸಿದ್ದಿ ಆದರೆ ಇನ್ನೊಬ್ಬ ಮಗ ಇಲ್ಲಿ ಮನೆಗೆ ಇರಲೇ, ನೀ ಇಲ್ಲೇ ಇರೋಪ್ಪ, ಇಲ್ಲೇ ಸಾಲಿ ಕೇಳಿ, ಇಲ್ಲೇ ಯಾವ್ದಾದ್ರು ಬೇರೆದ್ರೆ ನೌಕರಿ ಮಾಡು ಅಂತ ಹೇಳಿದ್ರೆ ತಂದೆಯವರು ಮತ್ತು ತಾಯಿನೂ ನನಗೆ ಪ್ರೇರಣಾಪನ ಮಾಡಿದರು. ಇಲ್ಲ ನಾನು ಹೋದರೆ ಅದೇ ನೌಕರಿ ಹೋಗ್ತೀನಿ ಅಂತ ನಾನು ಛಲ ತೊಟ್ಟೆ. ಸರ್, ಈಗ ನಾವು ಚಳಿ ಸ್ವಲ್ಪ ಚಳಿ ಆಗಲಿ ಅಥವಾ ಬಿಸಿಲಾಗಲಿ ಇದನ್ನ ತಡ್ಕೊಳ್ಳಲ್ಲ ನಾವು ಯಾರು ಕೂಡ ಇಲ್ಲಿ, ಆದ್ರೆ ನೀವು ಅದನ್ನೆಲ್ಲ ಮೆಟ್ಟಿ ನಿಂತು ದೇಶ ಸೈನಿಕರ ಎಲ್ಲರೂ ಕೂಡ ಅಂತಹ ಚಳಿಯಲ್ಲೂ ಕೂಡ ಬಿಸಿಲಲ್ಲೂ ಕೂಡ ಹೋರಾಡ್ತೀರಾ, ಅದಕ್ಕೆ ಏನು ಒಂದು ಶಕ್ತಿ ಬರುತ್ತೆ ನಿಮ್ಗೆ, ಹೇಗೆ ಆ ಶಕ್ತಿ ಬರೋದು? ಅದು ಒಂದು ಇವಾಗ ನಮ್ಮ ಚಳಿಯಲ್ಲಿ ಏನಂದ್ರೆ ನಮಗೂ ಒಟ್ಟು ನಾವು ಇಲ್ಲಿ ಕರ್ನಾಟಕದಿಂದ ಹೋದ್ರೆ ನಮ್ಗೆ ಒಟ್ಟು ಗೊತ್ತಿಲ್ಲ ಚಳಿ ಹೆಂಗದು ಅಥವಾ ಅಲ್ಲಿ ಬರ್ಫ್ ಹೆಂಗೆ ಬೀಳುತ್ತ ನಮ್ಗೆ ಗೊತ್ತಿದ್ದಿಲ್ಲ. ಆ ಬರ್ಫ್ನ ನೋಡಿದ ತಕ್ಷಣ ನಾವು ಇಲ್ಲಿ ಐಸ್ ಕ್ರೀಮ್ ಮಾಡಿದ ಇಂಥ ಬರ್ಫ್ ಅಂತ ತಿಳಿತಿದ್ವಿ. ಅಲ್ಲಿ ಹೋದ ತಕ್ಷಣ ಅದು ಮ್ಯಾಗಿಂದೆ ಹ್ಯಾಂಗೆ ಹಿಟ್ಟಿನಿಗೆ ಏನಂತ ಹಿಟ್ಟಿ ಬೀಳುತ್ತಲ್ಲ ಸ್ವಲ್ಪ ಸ್ವಲ್ಪ ಮ್ಯಾಗ ಹಿಂಗೆ ಬೀಳುತ್ತೆ, ನಮಗೆ ನೋಡಿದ ತಕ್ಷಣ ಒಂದು ಖುಷಿ ಅನಿಸುತ್ತೆ. ಕಾಶ್ಮೀರಲ್ಲಿ ಒಂದು ಬರ್ಫ್ ಬೀಳೋ ಟೈಮಲ್ಲಿ ನೋಡಿದ್ರೆ ಒಂದು ಈಗ ಮಳೆ ಬರ್ತಾಯಿದೆ ಟೈಮ್ದಾಗ ಹ್ಯಾಂಗೆ ಮನುಷ್ಯರಿಗೆ ಹುಡುಗರು ಏನದ ಇರೋ ಆಡ್ತಾರೆ ಅಂಗಳದಲ್ಲಿ, ಆ ಥರನಾಗಿ ಬರ್ಫ್ ಬೀಳೋ ಟೈಮ್ ನಮಗೊಂದು ಭಾಳ ಖುಷಿ ಅನಿಸುತ್ತೆ. ಅಂಥ ಚಳಿಯಲ್ಲಿ ಆದ್ರೂ ಮನುಷ್ಯ ಒಂದು ಎಂಥ ಸ್ವರ್ಗ ಇದು ಕಾಶ್ಮೀರ ಅಂತ ನಮ್ಮ ಮನಸ್ಸಿಗೆ ಶಾಂತಿ ಆಗುತ್ತೆ. ಅಂದರೆ ಚಳಿ ಇದೆ ಆ ಇವತ್ತು ಚಳಿಗೆ ನಮಗೆ ತಡ್ಕೊಳ್ಳೋಕ್ಕೆ ಅಂದರೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳಿದೆ. ಚಳಿಗಾಲದಲ್ಲಿ ಈಗ ಚಳಿಗಾಲದಲ್ಲಿ ನಮಗೆ ಈಗ ಚಳಿದಿಂದಾಗ ಯಾವ ಬಟ್ಟೆ ಉಡ್ಬೇಕು ಅವೆಲ್ಲ ವಸ್ತ್ರಗಳು ಎಲ್ಲ ವಸ್ತುಗಳನ್ನು ನಮಗೆ ಇವತ್ತು ಯುನಿಫಾರ್ಮ್ ಅದಾವ. ಯುನಿಫಾರ್ಮ್ ನಮ್ಗೆ ಥಂಡಿ ಯುನಿಫಾರ್ಮ್ ಯಾವು, ಗರ್ಮಿ ಯುನಿಫಾರ್ಮ್ನಲ್ಲಿ ನಮಗೆ ಗರ್ಮಿ ಆಗಲಾರ್ದಂಥ ಸ್ವಲ್ಪ ಅವು ಯುನಿಫಾರ್ಮ್ ಯಾವು, ಎಲ್ಲ ಅದರ ತಕ್ಕಂತೆ ಯುನಿಫಾರ್ಮ್ಗಳು ನಮ್ಗೆ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಸರ್ಕಾರ ಭಾರತ ಸರ್ಕಾರದಿಂದ ಒಂದು ಸೌಲಭ್ಯ ಇದೆ. ಸರ್, ಕಣ್ಣ ಮುಂದೆ ಒಂದು ಸಾವು ನಿಂತೈತಿ ನಿಮ್ಗೆ, ಒಂದು ಸಾವು ಗೊತ್ತಿದ್ರು ದೇಶ ಸೇವೆ ಮಾಡಬೇಕು ಅನ್ನಕ್ಕೆ ಕಣ್ಣು ಮುಂದೆ ಇವತ್ತು ನಾವು ಇವತ್ತು ಒಂದು ಗುಂಪಲ್ಲಿ ನಾವೊಂದು ಗುಂಪಲ್ಲಿ ಹೋಗಿರ್ತೇವೆ, 10-11 ಮನೆಯನ್ನು ಒಂದು ಗುಂಪು ಹೋಗ್ತಿರ್ತೇವೆ. ಆ ಗುಂಪು ಹೋದಾಗ ಈಗ ನಾವು ಫಸ್ಟ್ ಓರ್ಲಿ ಸೆಕೆಂಡ್ ಓರ್ಲಿ ಎಲ್ಲೆಂದು ಒಬ್ಬನಾಗಿ ನಮ್ಮ ಮುಂದೆ ಕಣ್ಣು ಮುಟ್ಟ ಡೆತ್ ಆದಪ್ಪ ಅಂದ್ರೆ ನಾವು ಮುಂದೆ ಹೋಗೋದು ಬಿಡೋಂಗಿಲ್ಲ. ಆ ಡೆತ್ ಬಾಡಿ ಅಲ್ಲಿ ಬಿಟ್ಟು ಹಿಂದೆ ಉಳಿದನವ್ರು ಮತ್ತೆ ಒಂದು 2 ಜನ ಅವ್ರು ಬಂದು ಅವ್ರು ಹೋಗ್ತಾರೆ, ಕರೆ ನಾವು ಮುಂದೆ ನಾವು ಡ್ಯೂಟಿನ ಕರ್ತವ್ಯ ಮಾಡಬೇಕು. ಯಾಕಂದ್ರೆ ನಮಗೇನಿರುತ್ತೆ ನಾವು ಆ ಮುಂದಿನ ಕೆಲಸ ನಾವು ದೇಶದ ಒಂದು ಸ್ವಾಭಿಮಾನ ನಮ್ಮ ದೇಶಕ್ಕೊಂದು ನಾವು ಏನಾದರೂ ಒಂದು ಮಾಡಬೇಕು, ನಾವು ಅಂಜಬಾರದು, ಹೆದರವಂಗಿಲ್ಲ, ನಮ್ಮ ಮತ್ತೆ ನಮ್ಮ ಧೈರ್ಯ ಬರುತ್ತೆ. ಈಗ ನಮ್ಮ ಸೈನಿಕರಿಗೆ ಹೊಡೆದನಂದ್ರೆ ಅವ್ನಿಗೆ ಹೊಡೆದ ಬಳಿಕೆ ನಾವು ಮೊದಲು ನಾವು ಇದು ಮಾಡಬೇಕು. ಹಿಂಗೆ ಅನಿಸುತ್ತೆ ಮೇಡಮ್, ಪ್ರತಿಯೊಂದು ನಮ್ಗೆ ಇವತ್ತು ನಮಗೆ ಅಲ್ಲಿ ಹೊಡೆದ ನಾವೇ ನಮ್ಮ ಮುಂದಕ್ಕೆ ಹೋಗ್ಬಾರ್ದು, ನನಗೆ ಧೈರ್ಯ ಬರ್ತಾ ಇನ್ನು ಅವ ಒಬ್ಬನ ಹೊಡೆದ ನಾವು ಇಬ್ಬರಿಗೆ ಹೊಡ್ಬೇಕಿತ್ತ ನಾನು ಬಲ್ಲಿ ಧೈರ್ಯ ಬರ್ತಾ ಅವ್ನು ಹೊಡೆದಾದ್ರೆ ನಾ ಸಾಯ್ಬೇಕು. ಹಿಂಗೆ ನಮ್ಮ ಬಲ್ಲಿ ಅನಿಸುತ್ತೆ ಮೇಡಮ್ ಮನಸ್ಸಿಗೆ, ಅವಾಗ ಅನ್ಸಂಗಿಲ್ಲ ಮೇಡಮ್. ಹಿಂದೆಡೆ ಒಂದು ಜರ ಡ್ಯೂಟಿ ಮುಗಿದ ತಕ್ಷಣ ಹೋದ ತಕ್ಷಣ ವಿಚಾರ ಮಾಡ್ದಾಕ್ರೆ ಹಿಂಗೆ ಮನೆ ಸುದ್ದಿ ಬಾ ತಮ್ಮ ಅಲ್ಲಿ ಇರಬೇಡ ತಿಂಗ ತಂದೆ ತಾಯಿರಿ ಹಿಂಗೆ ಹೇಳ್ತಾರ, ಅದಕ್ಕೆ ನಮ್ಗೆ ಬರೋಂಗಿಲ್ಲ. ನಾವೆಲ್ಲ ಇವತ್ತು ದೇಶಕ್ಕಾಗಿ ಬಂದಿದ್ದು ದೇಶಕ್ಕಾಗಿ ಒಂದು ಇವತ್ತು ನಾವು ಇಲ್ಲಿ ಪ್ರಾಣ ತ್ಯಾಗ ಮಾಡಿದ್ರೂ ಸರಿ ಇವತ್ತು ಆ ದೇಶದ ಅಭಿಮಾನ ನಮ್ಗೆ ಬೇಕು. ನಮಗೆ ಯುನಿಫಾರ್ಮ್ ಉಟ್ಟ ತಕ್ಷಣ ಒಂದು ಕೈಯಲ್ಲಿ ಬಂದು ಕಿಡಿದ ತಕ್ಷಣ ನಮಗೊಂದು ರಕ್ತ ಕುದಿಯುತ್ತದೆ. ನಾವು ಯಾವಾಗ ನಮ್ಮ ವೈರಿಗಳನ್ನು ಒಟ್ಟು ಹೊಡಿಬೇಕು ಅಂತ ನಮಗೆ ರಕ್ತ ಕುದೀತದೆ. ನಮಗೆ ಒಂದು ಇವತ್ತು ಒಬ್ಬನಿಗೆ ನಮ್ಮ ಸೈನಿಕನಿಗೆ ಹೊಡಿದ್ರೆ ನಾವನ್ನು ಇಬ್ಬರು ಜನ ಆದ್ರೆ ನನ್ನ ಕೊಲ್ಲಬೇಕು ಅಂತ ನನ್ನ ಆಸೆ, ನನಗೆ ಧೈರ್ಯ ಬರುತ್ತೆ ಮೇಡಮ್. ಇದನ್ನು ನನಗೆ ಭಯ ಆಗಂಗಿಲ್ಲ, ನಮ್ಮ ದೋಸ್ತ್ ಅಂತೇಳಿ ನನಗೆ ಭಯ ಆಗಂಗಿಲ್ಲ. ಆ ತಕ್ಷಣ ಆ ಸಮಯದಲ್ಲಿ ನನಗೆ ನಮ್ಮ ಹೊಡೆದನಂದ್ರೆ ಅವ್ನು ಹೊಡಿಬೇಕು ಅಂತ ಬೆನ್ನು ತಟ್ಟಿ ಹೊಡಿಬೇಕಂತ ನನ್ನ ಧೈರ್ಯ ಬರುತ್ತೆ. ಅದು ಹಿಂದೆಡೆ ಮತ್ತೆ ಅಲ್ಲಿ ಹೋಗಿ ತಕ್ಷಣ ಅದು ವಿಚಾರ ಮಾಡತಕ್ಕ ಅದು ಬೇರೆ. ಆ ಟೈಮ್ದಲ್ಲಿ ನಮ್ಮ ಸದ್ಯಕ್ಕೆ ನಮ್ಮ ದೋಸ್ತ್ ಹತ್ತ ನಾ ಮುಂದಕ್ಕೆ ಹೋಗುತ್ತೆ ನನಗೆ, ನಾ ಮುಂದೆ ಹೋಗಿ ಮತ್ತೊಂದು ಹೆಜ್ಜೆ ಇಟ್ಟು ಅವ್ನು ಹೊಡಿಬೇಕು ತಡೆ ನನಗೆ ಭಯ ಶಕ್ತಿ ಬರ್ತಾ ಇದೆ, ಭಯ ಆಗಂಗಿಲ್ಲ. ಹೋದ್ಮೇಲೆ ಮನೆಗೆ ಬರ್ತೀರಿ, ಅದು ನೀವು ಮನೆಗೆ ಬಂದಾಗ ಸಡನ್ ಆಗಿ ಕಾಲ್ ಬಂದ್ರೆ ನೀವು ಮತ್ತೆ ವಾಪಸ್ ಹೋಗ್ಬೇಕು ಕೆಲಸಕ್ಕೋಸ್ಕರ. ಆ ಒಂದು ಅಂದ್ರೆ ಮನೆಯವರು ನಿಮ್ಮನ್ನ ಈ ಒಂದು ವಿಷಯಕ್ಕ ಏನ್ ಹೇಳ್ತಾರ ಅಂದ್ರೆ, ನೀವು ಅಲ್ಲಿ ಹೋದಾಗ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಿ, ಆ ಸಮಯದಲ್ಲಿ ನಿಮಗೆ ಯಾವ ರೀತಿ ಅನ್ಸುತ್ತ ಅಂತ? ಈಗ ಮೇಡಮ್ ನಾವು ವರ್ಷದಲ್ಲಿ ಒಂದು ತಿಂಗಳ ರಜಾ ಬರ್ತೇವ, ವಾರ ತಿಂಗಳಿಗೊಮ್ಮೆ ರಜಾ ಬಂದಾಕಾರ ಇವತ್ತು ಬಂದೇವು 2 ದಿವಸ ಮನೆಯಲ್ಲಿದ್ದೇವು, ಕಾಲ್ ಲೆಟ್ರ್ ಬರುತ್ತಾ, ಕಾಲ್ ಲೆಟ್ರ್ ಹಿಂಗಿಂದ ಹಿಂಗೆ ಬರ್ರಿ ಜಾಯ್ನ್ ಆಗ್ರಿ ತಂದಾಕ ನಾವು ಏನದ ಮನೆಯಾಗ ಅಂತೂ ಹೇಳಂಗಿಲ್ಲ. ಇವತ್ತು ನಾನು ಫ್ಯಾಮಿಲಿಗೆ ಅಂತ ಹೇಳಬಲ್ಲ, ಫ್ರೆಂಡ್ಶಿಪ್ಪಲ್ಲಿ ಹೇಳ್ಬೋದು ಹಿಂಗಿಂದ ಹಿಂಗೆ ಕರೆದಾರಪ್ಪ ಹಿಂಗಿಂದ ನಮ್ಮ ಸಂಖ್ಯೆ ಕಮ್ಮಾಗೈತಿ ಸಂಖ್ಯೆಕನ ಹೋಗ್ಬೇಕಾಗಿದ್ದು ಅದನ್ನ ದೋಸ್ತರ ಮುಂದೆ ಹೇಳ್ತೇವೆ, ಕರೆ ಹೊರತಾಗಿ ನಮ್ಮ ತಂದೆ ತಾಯಿ ಮುಂದೆ ಹೇಳಂಗಿಲ್ಲ. ಯಾಕಂದ್ರೆ ಅವ್ರು ಹೇಳ್ಕೊಂಡ್ರೆ ಇದೇ ಹುಡ್ಕೋತಾರೆ, ತಂದೆ ತಾಯಿ ಎದೆ ಹೊಡ್ಕೋತಾರೆ, ಹೆಂಡತಿ ಎದೆ ಮಕ್ಕಳಿಗೆ ಅವ್ರು ಹೇಳಿದ್ರಲ್ಲ. ನಾವೇನಂತೇವು ಹಿಂದ ಹಿಂಗೆ ರಜಾ ನನಗೆ ಅಷ್ಟೇ 4 ದಿವಸ ಕೊಟ್ಟಿದ್ರು, ವಾಪಸ್ ನಾನು ರಿಟರ್ನ್ ಮತ್ತೆ ಮುಗಿಸ್ಕೊಂಡು ಇನ್ನೊಂದು 15-2 ತಿಂಗಳು ಬಿಟ್ಟು ನಾನು ರಜಾ ಬರ್ತೀನಿ, ನನಗೆ ಅಷ್ಟೇ ರಜಾನೇ 4 ದಿವಸ ಕೊಟ್ಟರೆ ನಮ್ಮ ಫ್ಯಾಮಿಲಿಗೆ ನಾವು ಹೇಳ್ತೀವಿ. ಸರ್, ಅಕಸ್ಮಾತ್
ನೀವಲ್ಲಿ ಕೆಲಸ ಮಾಡುವಾಗ ಇಲ್ಲಿ ಯಾರಿಗಾದ್ರೂ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ನಿಮ್ಮ ಸಂಬಂಧಿಕರಲ್ಲಿ ಏನಾದರೂ ಅನಾಹುತಗಳಾಗಿದ್ರೆ ಅಲ್ಲಿ ನೀವು ದೇಶ ಸೇವೆ ಮಾಡುವಾಗ ನೀವು ಈ ಕಡೆ ಗಮನ ಕೊಡ್ತೀರಾ ಅಥವಾ ಅಲ್ಲೇ ಮಾಡಬೇಕು ಅನ್ನೋದು ನಿಮ್ಮ ಒಂದು? ನಮ್ಗೆ ಅಲ್ಲೇ ಮಾಡ್ಬೇಕು ಅನ್ನೋದು ಇದೆ ಇರ್ತ ಮೇಡಮ್, ಇಲ್ಲಿ ಕಡೆ ನಾವು ಗಮನ ಕೊಡಂಗಿಲ್ಲ. ಸರ್, ಈ ಕಡೆ ನಿಮ್ಗೆ ಆ ರೀತಿ ರಜೆಗಳು ಸಿಗುತ್ತಾ? ನಮಗೆ ರಜೆಗಳು ವರ್ಷದಲ್ಲಿ ಸಿಗುತ್ತೆ ಮೇಡಮ್, ಅವತ್ತು ಮದುವೆ ಮುಂಚೆಗಳು ಒಂದೊಂದು ಎಮರ್ಜೆನ್ಸಿ ಏನಾದರೂ ಅನಾಹುತಗಳಾದರೆ ಅನಾಹುತ ಆದರೆ ಸಿಗುತ್ತೆ ಮೇಡಮ್, ರಜಾ ಸಿಗುತ್ತೆ. ಅಂದರೆ ಟೈಮ್ಲಿ ಬರೋಕೆ ಮುಟ್ಟಕ್ಕಾಗಂಗಿಲ್ಲ, ರಸ್ತೆಗಳು ಇರೋಂಗಿಲ್ಲ, ಕಾನ್ವಾಯ್ ಇರುತ್ತೆ. ಕಾಶ್ಮೀರದಿಂದ ಬರ್ಬೇಕಾಗಿದ್ರೆ ಅಲ್ಲಿ 4-5 ದಿವಸ ರಸ್ತೆ ಬಂದಿರುತ್ತೆ, ಮೌಸಮ್ ಕ್ಲಿಯರ್ ಇರೋಂಗಿಲ್ಲ. ಒಂದೊಂದು ರಸ್ತೆ ಹೋಗುವಾಗ ಪಾಡಿ ಬಿದ್ದಿರುತ್ತೆ, ಒಂದು ಯಾವಾದ್ರೂ ಒಂದು ಘಟನೆಗಳಾಗಿ ಅಲ್ಲಿ ರಸ್ತೆ ಬ್ಲಾಕ್ ಆಗುತ್ತೆ. ಹಿಂಗಾಗಿ ಟೈಮ್ಲಿ ಬಂದ್ ಮುಟ್ಟಕ್ಕಾಗಲ್ಲ ಮೇಡಮ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಜಾಲತಾಣಗಳಲ್ಲಿ ಅನೇಕ ಸಂದೇಶಗಳು ವೀರ ಯೋಧರಿಗಾಗಿ ಹರಿದಾಡ್ತಾ ಇವೆ. ಅಂತಹ ಒಂದು ಸಂದೇಶಗಳಲ್ಲಿ ಈಗ ಒಂದು ಸಂದೇಶ ನಿಮ್ಮ ಮುಂದೆ. ವೀರ ಯೋಧ ಒಬ್ಬ ಸಾವಿನ ಸಮಯದಲ್ಲಿ ತನ್ನ ಗೆಳೆಯನಿಗಾಗಿ ಹೇಳುವ ಮಾತಿದು: ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೂಗಬೇಡ ಗೆಳೆಯ, ನನ್ನವರ ಹೃದಯ ಒಡೆದಾವು. ನನ್ನ ಅಮ್ಮ ನನ್ನ ಬಗ್ಗೆ ಕೇಳಿದರೆ ಉರಿಯುತ್ತಿರುವ ದೀಪವನ್ನ ಆರಿಸಿಬಿಡು, ಆದರೂ ಅರ್ಥವಾಗಲಿಲ್ಲವೆಂದರೆ ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸಿಬಿಡು. ನನ್ನ ಅಪ್ಪ ನನ್ನ ಬಗ್ಗೆ ಕೇಳಿದರೆ ಅವರ ಬೆನ್ನನ್ನೊಮ್ಮೆ ನೇವರಿಸಿಬಿಡು, ಆದರೂ ಅರ್ಥವಾಗಲಿಲ್ಲವೆಂದರೆ ಅವರ ಊರುಗೋಲನ್ನೇ ಮುರಿದು ಬಿಡು. ನನ್ನ ತಂಗಿ ನನ್ನ ಬಗ್ಗೆ ಕೇಳಿದರೆ ಬರಿದಾದ ಕೈಯ ಮಣಿಕಟ್ಟ ತೋರಿಸು, ಆದರೂ ಅರ್ಥವಾಗಲಿಲ್ಲವೆಂದರೆ ರಕ್ತ ಸಿಕ್ತವಾದ ಈ ರಾಖಿಯನ್ನ ಮುಂದಿರಿಸು. ನನ್ನ ತಮ್ಮ ನನ್ನ ಬಗ್ಗೆ ಕೇಳಿದರೆ ನಾ ಬರುತ್ತಿದ್ದ ಬರಿದಾದ ದಾರಿ ತೋರಿಸು, ಆದರೂ ಅರ್ಥವಾಗದಿದ್ದರೆ ಅವನ ಮುಖವನ್ನೊಮ್ಮೆ ಎದೆಗವಚಿ ಸಂತೈಸು. ನನ್ನ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ ತಲೆ ತಗ್ಗಿಸಿ ಒಂದು ದೀರ್ಘ ನಿಟ್ಟುಸಿರು ಬಿಡು, ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳ ಕಾಲಿಗೆ ಬಿದ್ದು ಕಾಲುಂಗುರ ತೆಗೆದು ಬಿಡು. ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ಅವಳ ಹಣೆಗೊಂದು ಹೂ ಮುತ್ತು ನೀಡು, ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳನ್ನ ಬಿಗಿದಪ್ಪಿ ಜೋರಾಗಿ ಅತ್ತು ಬಿಡು. ಗೆಳೆಯ, ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೆ ಕೂಗಬೇಡ ಗೆಳೆಯ, ನನ್ನವರ ಹೃದಯ ಒಡೆದಾವು, ನನ್ನವರ ಹೃದಯ ಒಡೆದಾವು. ಈ ಸಂದೇಶದ ಕುರಿತು ಏನ್ ಹೇಳ್ತೀರಾ ಸರ್? ಇದು ಮನಸ್ಸಿಗೆ, ಇದು ನಮಗೆ ಕೊಡ್ತಕ್ಕಂತ ಒಂದು ಸತ್ಯ ಅಭಿಪ್ರಾಯ. ಇದನ್ನೆಲ್ಲನೂ ಕೇಳಿದರೆ ಮನಸ್ಸಿಗೆ ಇನ್ನಷ್ಟು ನಮ್ಗೆ ಸೈನ್ಯದಲ್ಲಿ ಸೇರಿ ವೈರಿಗಳನ್ನು ಕೊಲ್ಲಬೇಕಂತ ನನ್ನ ಮನಸ್ಸು ಒಪ್ತಾ ಇದೆ. ಸರ್, ಅಕಸ್ಮಾತ್ ಈಗ ನಿಮ್ಗೇನಾದ್ರೂ ಒಂದು ಅವಕಾಶ ಸಿಕ್ಕರೆ ಮತ್ತೊಂದು ಸರಿ? ನಾನು ಇನ್ನೊಮ್ಮೆ ಅವಕಾಶ ಕೊಟ್ರೆ ಮೇಡಮ್, ನಾನು ಇವತ್ತೇ ಕಾಲು ಕೊಟ್ರೆ ನಾನು ಇವತ್ತಿಂದ ಇವತ್ತೇ ಹೋಗ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಸರ್, ಪುಲ್ವಾಮಾ ದಾಳಿಯ ಬಗ್ಗೆ ಏನ್ ಹೇಳ್ತೀರಾ? ಪುಲ್ವಾಮಾ ದಾಳಿಯನ್ನು ನಮ್ಮಿಂದ ಸಹಿಸಿಕೊಳ್ಳಲಾಗದಷ್ಟು ದುಃಖ ಆಗ್ತಾ ಇದೆ. ಆ ದುಃಖವನ್ನು ನಾವು ವ್ಯರ್ಥ ಮಾಡೋಕ್ಕೆ ನಮ್ಮ ಸೈನಿಕರು ಯಾರೂ ಬಿಡಂಗಿಲ್ಲ. ಈಗ ಅವರು ಒಮ್ಮೆ ಆಗ್ಯದಂದ್ರೆ ಘಟನೆ ಆಗಿ ನಾವು ಬಿಡಂಗಿಲ್ಲ, ಅದಕ್ಕೆ ಅವ್ರು ಪ್ರತಿ ದಾಳಿ ನಾವು ಮಾಡಿ ತೀರಿಸ್ತೀವಿ. ಸರ್, ಕೇಂದ್ರದ ನಿಲುವು ಏನಾಗಬೇಕು ಅನ್ನೋದು ನಿಮಗೆ ಇಷ್ಟ ಐತೆ ಅಂತ ನಿಮ್ಮ ಅಭಿಪ್ರಾಯ? ಕೇಂದ್ರದ ನಿಲುವು ಇದೇ ರೀತಿ ಇರಬೇಕು ಅಂತ ಹೇಳಿ ಏನಾದ್ರು? ಕೇಂದ್ರ ಸರ್ಕಾರ ನಮ್ಗೆ ಸೈನಿಕರಿಗೆ ಇವಾಗ ಮೊದಲು ಇವತ್ತ ಕಾಶ್ಮೀರದಲ್ಲಿ ನಾವು ಸೈನಿಕರ ವಾಹನಗಳು ಹೋಗುತ್ತಿದ್ದವು, ಇತ್ತ ಕಡೆಯಿಂದ ಹತ್ತ ಕಡೆ ಹತ್ತ ಕಡೆ ಇತ್ತ ಕಡೆ ಬರ್ತಿರುವಾಗ ಕಲ್ಲುಗಳನ್ನು ತೂರಾಟ ಮಾಡ್ತಿದ್ರು, ಒಳಗೆ ಫೈರ್ ಮಾಡ್ತಿದ್ರು. ಅಂಥ ಟೈಮ್ದಲ್ಲಿ ಸರ್ಕಾರ ನಮ್ಮನ್ನು ಅವ್ರನ್ನ ಫೈರ್ ಮಾಡೋಕ್ಕೆ ನಮ್ಗೆ ಇದು ಮಾನ್ಯತೆ ಕೊಡ್ತಿರಲಿಲ್ಲ. ಇವಾಗ ಈ ಘಟನೆ ಆದ ತಕ್ಷಣ ಯಾರೇ ನಮ್ಮ ಸೈನಿಕರ ಮೇಲೆ ಇದು ಮಾಡಿದ್ರೆ ಅವರಿಗೆ ಈಗ ಫುಲ್ ಆರ್ಡರ್ ಮಾಡಿದ್ದಾರೆ. ಸರ್, ಪಾಕಿಸ್ತಾನಕ್ಕೆ ಯಾವ ರೀತಿ ಪ್ರತೀಕಾರ ತೀರಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಪಾಕಿಸ್ತಾನ ಇವತ್ತು ನಮ್ಮಲ್ಲಿ ನಮಗೆ ಪಾಕಿಸ್ತಾನ ನಮ್ಮ ಸೈನಿಕರನ್ನು ಇಷ್ಟು ಜನ ಯಾಕೆ ಇದು ಮಾಡ್ತಾರಪ್ಪ ಅಂದ್ರೆ, ಆ ಪಾಕಿಸ್ತಾನ ಕಾಶ್ಮೀರಿ ಅಲ್ಲಿ ಏನು ಅದರ ಜನ, ಆ ಕಾಶ್ಮೀರಿ ಜನರ ಇರತಕ್ಕಂಥ ಅವ್ರದ್ದು ಅಭಿಪ್ರಾಯ ಏನಂದ್ರೆ, ಎದುರು ಸೈನಿಕರ ಮೇಲೆ ಅವರು ಇಂಥ ದಾಳಿಗಳನ್ನು ನಡೆಸ್ತಾರಪ್ಪ ಅಂದ್ರೆ, ಆ ಒಂದು ಕಾಶ್ಮೀರದಲ್ಲಿ ಇರತಕ್ಕಂಥ ಉಗ್ರವಾದಿ ಘಟನೆ ಅದನ್ನು ತಾವು ಹೆಚ್ಚುವರಿಯಾಗಿ ತಮ್ಮ ಇದು ತಮ್ಮ ಬಲ ತೋರಿಸ್ಬೇಕಂಥೇಳಿ ಕಾಶ್ಮೀರದ ಬಗ್ಗೆ ಅವರು ತಮ್ಮ ಬಲ ತೋರಿಸ್ಬೇಕು. ಇನ್ನೊಂದು ಏನದಾಗ ಕಾಶ್ಮೀರನ್ನು ನಾವು ಪಾಕಿಸ್ತಾನಕ್ಕೆ ಹೋಗಬೇಕು,
ಪಾಕಿಸ್ತಾನ ಕಾಶ್ಮೀರ ನಾವು ಭಾರತಕ್ಕೆ ನಾವು ಭಾರತಕ್ಕೆ ಬರಬಾರ್ದು ಅಂತ ಅವ್ರ ಬಳಿ ಪಾಕಿಸ್ತಾನ ಕಾಶ್ಮೀರ ಭಾರತಕ್ಕೆ ಬಿಡಬಾರ್ದು ಅಂತ ಕೊಡುವ ಹೋಗಬಾರ್ದಂತ ಅವ್ರ ಅಭಿಪ್ರಾಯ ಅದ. ನಾವು ಅವ್ರ ಅಂತ ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಂತೇಳಿ ಕಾಶ್ಮೀರದವ್ರು ಅಂತಾರೆ. ನಮ್ಮದೇನದ ಭಾರತ ದೇಶದ ಒಂದು ಅಂಗ ಕಾಶ್ಮೀರ. ಆ ಕಾಶ್ಮೀರ ಅಂಗ ನಾವು ಬಿಟ್ಟು ಕೊಡೋಕೆ ನಾವು ಸಾಧ್ಯ. ನಾವು ಪೂರಾ ಇವತ್ತು ಏನೇ ಇದು ಆದರೂ ನಾವು ಪಾಕಿಸ್ತಾನ ಕಾಶ್ಮೀರ ಅನ್ನೋದು ನಾವು ಪಾಕಿಸ್ತಾನಕ್ಕೆ ಬಿಟ್ಟು ಕೊಡೋಕ್ಕಲ್ಲ. ನಮ್ಮ ಭಾರತ ದೇಶದ ಒಂದು ಅಂಗ ಇದೆ, ಅದು ಒಂದು ನಮ್ಮ ತಲೆಯ ರುಂಡ. ಆ ತಲೆಯ ರುಂಡು ಓದ್ಬೇಕು ನಮ್ಮದು ಹೆಂಗೆ ನಡೀತದೆ ನಡೆಯಂಗಿಲ್ಲ. ಅದನ್ನು ಮೇನ್ ಕಾಶ್ಮೀರದ ಒಂದು ನಮ್ಮ ಭಾರತ ದೇಶದ ಒಂದು ಅಂಗ ಐತಿ. ಇದು ನಮ್ಮ ಭಾರತ ಎಷ್ಟೇ ಇವತ್ತು ಸೈನಿಕರಿದಾದರೂ ಭೀ ನಾವು ಒಟ್ಟೆ ಯಾವುದಕ್ಕಾದರೂ ಹೆದರಂಗಿಲ್ಲ. ಅದನ್ನು ಅವರು ಬೇಕಾದಷ್ಟು ಸಹಿಸಿದ್ರು ಅವರು ಪಾಕಿಸ್ತಾನ ನಮಗೆ ಏನೂ ಮಾಡೋಕ್ಕಾಗಿಲ್ಲ. ಅವರು ಇದರ ಬಿದ್ರೆ ನಮ್ಮ ಇದರ ಆಮ್ನೆ ಸಾಮ್ನೆ ನಮ್ಮ ಮುಂದೆ ಯುದ್ಧ ಮಾಡ್ಬೋದು. ಖರೆ ಯುದ್ಧ ಮಾಡ್ಬೇಕು, ಹೇಳಿತನದಿಂದ ಹಿಂದೆ ಬಂದು ಯಾಕೆ ಕೆಲಸ ಮಾಡ್ಬೇಕು? ಮುಂದೆ ಅವರು ಹೋರಾಟ ಮಾಡಬಹುದಿತ್ತು, ಅದನ್ನು ಬಿಟ್ಟು ಅವರು ಬೆನ್ನ ಹಿಂದೆ ಬಂದು ಈ ರೀತಿಯಾಗಿ ಮೋಸದಿಂದ ಸೈನಿಕರನ್ನ ಸಾಯಿಸ್ತಾರಂದ್ರೆ ಈ ನೀಚ ಕೃತ್ಯಕ್ಕೆ ನೀವೇನಂತೀರಿ? ಇದು ದುಷ್ಟ ಅವರು ಅಭಿಪ್ರಾಯ ಅಂತ. ನಾವು ಅಂತ ಸೈನಿಕ ನಾವು ಅಂತ ಮುಂದೆಗಡೆ ಬಂದು ಮಾಡು. ಇವತ್ತು ನಮ್ಮ ಜೋಡಿ ಇವತ್ತು ನೀವು ಯುದ್ಧ ಮಾಡಲಿ, ಇವತ್ತು ಏನೇ ಮಾಡಿ, ನಾನು ಇದರ ಬಿದ್ರ ಸಾಮ್ಯ ಹಿಂದಿಂದ ಕಲ್ಲು ಯಾಕೆ ಇದು ಮಾಡ್ತೀರಿ ಅಂತ ನಾವು ಕೇಳ್ತೀವಿ. ಸರ್, ಈ ಸಾವು, ಈ ವೀರ ಯೋಧರ ಸಾವಿನ ಒಂದು ಸುದ್ದಿ ಮನೆಯಲ್ಲಿ ತಲುಪಿದ ನಂತರ ಅವರ ಒಂದು ಆಕ್ರಂದನ ನೋಡೋಕ್ಕಾಗಲಿಲ್ಲ ಎಲ್ಲರಿಗೂ ಕೂಡ. ಅವರಿಗೆ ಯಾವ ರೀತಿ ನೀವು ಸಾಂತ್ವನ ಹೇಳ್ತೀರಾ ಸರ್? ಅವರು ಏನೇ ಇವತ್ತು ನಾವು ಮನೆಯಕ್ಕೆ ನೋಡೋಕ್ಕಿಲ್ಲ. ನಮ್ಮ ದೇಶದಗೋಸ್ಕರ, ನಮ್ಮ ಭಾರತಾಂಬೆಯಗೋಸ್ಕರ ನಾವು ಇವತ್ತು ನಮ್ಮ ಪ್ರೇರಣೆಯಾಗಲಿ, ನಮ್ಮ ಸಾಥಿಯಾಗಿರಲಿ, ನಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಾನ ನಮ್ಮ ದೇಶದ ಭಾರತಗೋಸ್ಕರ. ಅದಕ್ಕೆ ನಾವು ಏನದ ಅದರ ಪ್ರತಿದಾಳಿಯನ್ನು ನಾವು ತೀರಿಸ್ಕೊಳ್ತೀವಿ. ಅವರ ತಂದೆ ತಾಯಿ ನಮ್ಮಕ್ಕೆ 49 ಜನ ನಮ್ಮನ್ನು ಸೈನಿಕರು ಕೊಂದಾರಪ್ಪ ಅಂದ್ರೆ ಅವ್ರ 49ಕ್ಕಿಂತ ನಾವು 100 ಜನ ಆದ್ರೆ ನಾವು ಕೊಲ್ತೀವಿ ಅಂತೇಳಿ ನಾವು ಆಸ್ಮಿಸ್ವಾತಂದು ಹೇಳ್ತೀವಿ. ಸರ್, ಇನ್ನು ಮುಂದೆ ಸೈನ್ಯವನ್ನ ಸೇರುವಂತಹ ಯುವಕರಿಗೆ ಯಾವ ರೀತಿಯ ಸಂದೇಶ ಕೊಡ್ತೀರಾ, ಏನ್ ಸಂದೇಶ ಕೊಡ್ತೀರಿ? ಸೈನ್ಯವನ್ನು ನಾವು ಇವತ್ತು ಭಾರತದ ಒಂದು ನಾಗರಿಕರನ್ನಾಗಿ ನಮ್ಮ ಭಾರತ ದೇಶದ ಒಂದು ರಕ್ಷಣೆಯನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯವರಿಗೆ ಪ್ರತಿಯೊಂದು ಮನೆಗೆ ಒಬ್ಬ ಸೈನಿಕನಾಗಿ ಬೆಳೆದು ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ಬೇಕಂತೇಳಿ ನಾವು ಹೇಳ್ತೇವೆ. ಸರ್, ಸರ್ಕಾರದಿಂದ ನಿಮಗೆ ಏನೇನು ಗೌರವಗಳು ಸಲ್ಲಿದೆ? ಸರ್ಕಾರದಿಂದ ನಮ್ಗೆ ಈಗ 30-40 ವರ್ಷಗಳಾದರೂ ಭೀ ಈ ಮೋದಿ ಸರ್ಕಾರ ಬಂದ ತಕ್ಷಣ ಒನ್ ಪೆನ್ಷನ್ ಒನ್ ರ್ಯಾಂಕ್ ಮಾಡಿದೆ. ಈಗ ಆಧುನಿಕ ಹಥಿಯಾರಗಳನ್ನು ತೆಗೆದು ಈಗ ಹೊಸ ಹೊಸ ಹಥಿಯಾರಗಳನ್ನು ತಂದಿದ್ದಾರೆ. ಈಗ ಬಾರ್ಡರ್ದಲ್ಲಿ NVG ಆಧುನಿಕಗಳನ್ನು ಮೊದಲು ಇದ್ದಿದ್ದಿಲ್ಲ, ಈಗ ಪ್ರತಿಯೊಂದು ಎಲ್ಲ ಆಧುನಿಕಗಳನ್ನು ಬಂದಿದೆ. ಸರ್, ಇನ್ನೂ ಏನೆಲ್ಲ ನಿರೀಕ್ಷೆಗಳು ನಿಮ್ಮಿಂದ ಇದೆ? ಇವಾಗ ಸರ್ಕಾರ ಮೋದಿ ಸರ್ಕಾರ ನಮಗೆ ಸಾಕಷ್ಟು ಈಗ ಸೌಲಭ್ಯ ಮಾಡಿದ್ದೇವೆ, ಇನ್ನು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಏನದಪ್ಪ ಅಂದ್ರೆ ಈಗ ಪ್ರತಿಯೊಂದು ಸೈನಿಕನಿಗೂ ಅಲ್ಲಿ ಬಾರ್ಡರ್ದಲ್ಲಿ ಫ್ಯಾಮಿಲಿ ಜೊತೆ ಇರೋಕ್ಕೆ ಅವರಿಗೊಂದು ಸವಲತ್ತು ಕೊಡಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ಸರ್, ಅಲ್ಲಿ ಇಲ್ಲಿ ಏನು ಫ್ಯಾಮಿಲಿನೆಲ್ಲ ಬಿಟ್ಟು ಹೋಗಿರ್ತೀರ, ಕುಟುಂಬದವನ್ನೆಲ್ಲವನ್ನ ಬಿಟ್ಟು ಹೋದಂತ ನಿಮ್ಗೆ, ಅಲ್ಲಿ ಎಲ್ಲರೂ ಸೈನಿಕರೇ ನಿಮ್ಗೆಲ್ಲಾನು, ಆ ಸೈನಿಕರ ಜೊತೆ ನಿಮ್ಗೆ ಸಂಬಂಧಗಳು ಹೇಗಿರುತ್ತೆ, ಒಡನಾಟ ಹೇಗಿರುತ್ತೆ? ಸೈನಿಕರು ನಾವು 29 ದೇಶಗಳಿಂದ ಬಂದಂತ ರಾಜ್ಯಗಳಿಂದ ಬಂದಂತ ನಾವೆಲ್ಲ ಫ್ರೆಂಡ್ಸ್ ಇಬ್ರು. ನಾವು ಎಲ್ಲರನ್ನು ಒಂದು ಕಂಡ್ರೆ ಆನಂದ ಸಂತೋಷ. ಅವ್ರೊಂದು ಉಡುಪು ಬೇರೆ, ನಮ್ಮದೊಂದು ಉಡುಪು ಬೇರೆ, ಅವರು ತಿನ್ನುವ ತಿಂಡಿ ಬೇರೆ, ನಾವು ತಿನ್ನುವ ತಿಂಡಿ ಬೇರೆ. ಊರಿಂದ ಸುಟ್ಟಿ ಹೋಗಿ ಮುಗಿಸ್ಕೊಂಡು ಬಂದ ತಕ್ಷಣ ಯಾವ ನಮಗೆ ಗೆಳೆಯ ಬರ್ತಾನೆ ಆ ತಂದನಂದ್ರೆ ಅವ್ನು ತಿನ್ಬೇಕು ತಾನೆ ನಮ್ಮ ಆಸೆ ಆಗುತ್ತೆ. ನಾವು ಫೌಜಲ್ಲಿ ಉಣ್ಣೋದು ಎಲ್ಲ ಒಂದೇ, ಎಲ್ಲ ಧರ್ಮ ನಮ್ಮಲ್ಲಿ ಅದು ಇದು ಏನು ಇರೋಂಗಿಲ್ಲ, ಧರ್ಮ ಅಂತೂ ಇರೋಂಗಿಲ್ಲ, ಎಲ್ಲನೂ ಅದು ಒಂದೇ. ನಮ್ಮ ಇವತ್ತು ನಮ್ಮ ದೋಸ್ತ ಇವತ್ತು ರಾಜಸ್ಥಾನದಿಂದ ಬಂದನಂತ ನಾವು ಏನು ತರ್ತಾನಪ್ಪ ಅಂದ್ರೆ ಒಂದು ಅವ್ರಲ್ಲಿ ಜಾಸ್ತಿ ತುಪ್ಪ ಇದು ಮಾಡ್ತಾರೆ, ತುಪ್ಪಿಂದ ಶೂಟ್ ಅದು ನಮಗೆ ಭಾಳ ಇಷ್ಟ ಅನಿಸುತ್ತೆ. ಈ ಸದ್ದು ನಮ್ಮ ಕರ್ನಾಟಕದಿಂದ ನಮ್ಮ ದೋಸ್ತ ರಜೆಗೆ ಬಂದನಂದ್ರೆ ಶೇಂಗಾದ ಹೋಳಿಗೆ ತರ್ತಾರೆ, ಅದು ಶೇಂಗಾದ ಹೋಳಿಗೆ ನಮಗೆ ಭಾಳ ಇಷ್ಟ. ಕಾಶ್ಮೀರದಿಂದ ನಮ್ಮ ಫ್ರೆಂಡ್ಸ್ ಬರ್ತಾನಪ್ಪ ಅಂದ್ರೆ ನಮಗೆ ಸೇಬು ಹಣ್ಣು ತರ್ತಾನ, ಕೇಸರಿ ತರ್ತಾನಂತ ನಮ್ಮ ಮನಸ್ಸಿ ತೃಪ್ತಿ. ಇವತ್ತು ಇದರಿಂದ ಬಿಹಾರದಿಂದ ಬಂದರೆ ಅವರು ಕಳ್ಳಿ ಹುರ್ಗಾಡಿಯನ್ನು ಮಾಡ್ಕೊಂಡು ತೊಗೊಂಬರ್ತಾರೆ, ಅದನ್ನು ನೋಡಿದ್ರೆ ನಮಗೆ ಭಾಳ ಇಷ್ಟ. ಆದ್ರೆ ಕೇರಳದವರು ಬಂದರೆ ನಮ್ಗೆ ಚಿಪ್ಸ್ ಅಂತೇಳಿ ಬಾಳೆಹಣ್ಣಿಂದು ಒಂದೊಂದು ಎಲ್ಲ ತರ್ತಾ ಇದ್ದಾರೆ. ಅದನ್ನು ಎಲ್ಲ ನಮ್ಮ ದೋಸ್ತರು ಒಂದು ಊರಿಗೆ ಬಂದ್ರೆ ನಮಗೊಂದು ಮನಸ್ಸಿಗೆ ಯಾವ್ದು ತಂದ ನಮ್ಮ ದೋಸ್ತ ಅಂದ ಇದಕ್ಕೆ ಕೊಟ್ಟು ನಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೈನ್ಯದಿಂದ ಬಂದ್ರಿ,
ಈಗ ಸಮಾಜದಲ್ಲಿ ನಿಮ್ಗೆ ಹೆಂಗ್ ಗೌರವ ಸಿಗಾಕತ್ತೈತಿ ಈಗ ಸೈನ್ಯದಲ್ಲಿ? ಇವತ್ತು ಯಾವುದೇ ಇವತ್ತು ವ್ಯಕ್ತಿನಿಗೆ ಗೌರವ ಇಲ್ಲ, ಸೈನಿಕನಿಗೆ ಒಂದು ಬಹಳ ಮಹತ್ವ ಗೌರವ ಇದೆ. ಇವತ್ತು ಅವನು ಯಾವುದೇ ಕಾಸ್ಟ್ ಇರಲಿ, ಯಾವುದೇ ಧರ್ಮ ಇರಲಿ, ಅದಕ್ಕೇನು ಯಾರು ನೋಡಂಗಿಲ್ಲ. ಒಂದು ನಮ್ಮ ಭಾರತ ದೇಶ ಸೇವೆ ಮಾಡಿ ಬಂದನಂದ್ರೆ ಅವನಿಗೆ ಗೌರವ ಭಾಳ ಕೊಡ್ತಾಯಿದ್ರು. ಈಗ ವೀಕ್ಷಿಸುವಂತಹ ಕರ್ನಾಟಕದ ಜನತೆಗೆ ಏನು ಸಂದೇಶ ಕೊಡ್ತೀರಾ ಸರ್? ಈ ಕರ್ನಾಟಕದ ಜನತೆಯನ್ನು ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ ಸೈನಿಕನಾಗಿ ನಮ್ಮ ಭಾರತ ದೇಶದ ಸೇವೆಯನ್ನು ಸಲ್ಲಿಸಬೇಕಂತೇಳಿ ನನ್ನ ಅಭಿಪ್ರಾಯ. ಈಗ ಜಾಲತಾಣದಲ್ಲಿ ಹರಿದಾಡುವಂತಹ ಮತ್ತೊಂದು ಸಂದೇಶ ನಿಮಗಾಗಿ. ದೇಶಭಕ್ತಿಯ ಕುಡಿಗಳೇ, ಕಿಡಿಗಳಾಗಿ ಸಿಡಿಯಿರಿ, ರಕ್ತ ಚೆಲ್ಲಿದ ವೀರರಾತ್ಮಕ್ಕೆ ಶಾಂತಿಯನ್ನ ಕರುಣಿಸಿ, ಜ್ಯೋತಿ ಬೆಳಗಲು ಕಾವಲಿದ್ದ ಕೈಗಳ ಉರಿ ನೋಡಿರಿ, ಸೋತು ಬಿದ್ದ ಕೈಗಳಿಂದಲೇ ಕ್ರಾಂತಿ ಜ್ಯೋತಿಯನ್ನಚ್ಚಿರಿ, ಬೆಂದು ಬಿದ್ದ ಮಾಂಸದುಂಡೆಯು ಯಾರ ದೇಹದು ನೋಡಿರಿ, ಅಣ್ಣ ತಮ್ಮನ ಎದೆಯ ಸೀಳಿದ ರಾಕ್ಷಸರ ತಲೆ ಕಡಿಯಿರಿ, ಪ್ರಾಣ ತ್ಯಾಗದಿ ಮಡಿದ ದೇಹವು ಮೌನದಲ್ಲೇ ಮಲಗಿದೆ, ಉಗ್ರ ವ್ಯಾಘ್ರದ ಶತ್ರು ಪಡೆಗಳ ಮಣಿಸಲೆಂದೇ ಸಾರಿದೆ, ದೇಶಭಕ್ತಿಯ ಅಪ್ಪಿಕೊಂಡು ಸಾವಿನ ಸುಳಿ ಸೆಲೆಗೆ ಸಿಕ್ಕಿ ದೇಹ ತ್ಯಾಗವ ನೋಡಿರಿ, ನರಲೋಕವ ಮುಂದೆ ನಿಲ್ಲಿಸಿ ನಗುವ ದೇಶವ ನೋಡಿರಿ, ಯುದ್ಧ ಒಂದೇ ಉಳಿದಿದೆ, ತಾಳ್ಮೆಯನ್ನು ಕದಡಿದೆ, ಕಾಲು ಕೆರೆದು ಬಲಿಗೆ ನಿಂತು ಪ್ರಾಣ ಕೊಡಲು ಕಾದಿದೆ, ಸಿದ್ಧರಾಗಿರಿ ಭಾರತೀಯರೇ, ವಿಜಯ ಗೀತೆಯ ಹಾಡಿರಿ, ಹುತಾತ್ಮ ಯೋಧನ ಶಾಂತಿ ಮೊಗವನ್ನು ಕಣ್ತುಂಬ ನೋಡಿ ಅರಸಿರಿ. ಸರ್, ಈ ಸಂದೇಶದ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಈ ಅಭಿಪ್ರಾಯ ಎಲ್ಲ ನಮ್ಮ ದೇಶದಗೋಸ್ಕರ, ಏನು ನೀವು ನಮ್ಮ ಸೈನಿಕರಿಗೋಸ್ಕರ ಏನು ಒಂದು ಗೌರವಧನ ಕೊಡ್ತೀರಿ, ಅದಕ್ಕೆ ನಾನು ಬಹಳ ನಿಮ್ಮಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ನಮ್ಮ ಈ ಕರ್ನಾಟಕ ಅಥವಾ ಭಾರತ ದೇಶ ಯಾವುದೇ ಸೈನಿಕನಿಗೂ ಬಹಳ ಗೌರವವನ್ನು ಕೊಡೋದಕ್ಕೆ ಗೋಸ್ಕರ ನಮ್ಮಲ್ಲಿ ಇನ್ನೂ ಆದರೂ ನಾನು ಇನ್ನೊಮ್ಮ ನನಗೆ ಇವತ್ತೇ ಕರೆದರೆ ನಾನು ಡ್ಯೂಟಿಗೆ ಜಾಯ್ನ್ ಆಗಿ ಉಗ್ರವಾದಿಗಳನ್ನು ಬಡದುಂಬಿಸಬೇಕೆಂಬ ನನ್ನ ಹಂಬಲವನ್ನು ರಕ್ತ ಕುದಿಯುತ್ತಿದೆ. ಇಂಥ ಗೌರವವನ್ನು ನೋಡೋಕ್ಕೆ ಮನಸ್ಸಿಗೆ ಬಹಳ, ಸೈನಿಕನಾದ ಬಳಿಕ ಇಂಥ ಗೌರವ ಸಿಗೋದು ಸೈನಿಕನಲ್ಲಿ ಸಿಗುತ್ತೆ ಮಾತ್ರ, ಉಳಿದ ಯಾವ ಜಾಗದಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಸರ್, ಯುದ್ಧ ನಡೆಯುವಾಗ ಸಾವಿನಿಂದ ಪಾರಾದಂತಹ ಘಟನೆಗಳು, ಆ ದಿನಗಳು, ಆ ಒಂದು ಸಮಯ ಹೇಗಿತ್ತು ನಿಮಗೆ? ಯುದ್ಧಗಳನ್ನು ದಿನಾಲು ಆಗ್ತಾರಲ್ಲ ಮೇಡಮ್, ಯುದ್ಧ ಅಂದ್ರೆ ಬಾರ್ಡರ್ದಲ್ಲಿ ನಾವು ಯಾವಾಗಲೂ ನಾವು ಎಷ್ಟೇ ಕಣ್ಣು ಕಟ್ಟಿದರೂ ಸಹ ನಮ್ಮ ಕಣ್ಣು ಮುಚ್ಚಿದಾಗ ಹಾಗೆ ಆಗುತ್ತೆ. ನಾವು ಕಾಶ್ಮೀರದಲ್ಲಿ ಡ್ಯೂಟಿ ಮಾಡ್ತಿರುವಾಗ ಒಂದು ಯುದ್ಧ ಅಂತ ಅಂದ್ರೆ ಯುದ್ಧ ಆಗಿದ್ದು ನಾವು ಯುದ್ಧ ಇದ್ರೆ ಒಂದೇ ರೀ, 1999 ಕಾರ್ಗಿಲ್ ಯುದ್ಧ ಏನಾಗಿದೆ ಅದು ಒಂದೇ ಯುದ್ಧ ರೀ, ಅದಕ್ಕೆ ಒಂದೇ ಯುದ್ಧ ಅಂತಾರೆ. ಉಳಿದ ನಾವು ದಿನ ಪ್ರತಿ ದಾಳಿ ನಡೀತೇವ್ರಿ, ಪ್ರತಿ ದಾಳಿ ಅಂತೇವ್ರಿ ಇದಕ್ಕೆ. ಇವನ್ನ ಅಕ್ರಂದ ದಿನಾಲೂ ಬಾರ್ಡರ್ ಏನತ್ತರಿ, ಆ ಕಡೆ ಒಂದು ಫೈರ್ ಆಗೋದು, ಈ ಕಡೆ ಒಂದು ಫೈರ್ ಆಗಿದ್ದು ದಿನ ನಡೀತಾ, ಇದಕ್ಕೆ ನಾವು ದಾಳಿ ಎಲ್ಲ ಬರಲ್ಲರಿ. ಇದು ಉಲ್ಲಂಘನೆ, ಭಾರತ ದೇಶ ಸೀಮೆಯನ್ನು ಉಲ್ಲಂಘನೆ ಮಾಡ್ತಾರೆ, ಇದಕ್ಕೆ ನಾವು ಉಲ್ಲಂಘನೆ ಅಂತೇವೆ. ಇದಕ್ಕೆ ಯುದ್ಧ ಅನ್ನಂಗಿಲ್ಲರಿ ಮೇಡಮ್. ಕಾರ್ಗಿಲ್ ಯುದ್ಧದಲ್ಲಿ ಇದ್ದೇವೆ, ಆ ಕಾರ್ಗಿಲ್ದಲ್ಲಿಲ್ಲ, ಬೇರೆ ನಮ್ಮ ಲೊಕೇಶನ್ ಅಪ್ಪ ಅಂದ್ರೆ ತಂಗದಾರದಲ್ಲಿ, ನಾವು ಆ ಟೈಮ್ ತಂಗದಾರದಲ್ಲಿ ಇದ್ದೇವೆ, ಬಾರ್ಡರ್ದಲ್ಲಿ ಇದ್ದೇವೆ, ಎಲ್ಲೋ ಲೈನ್ ಆಫ್ ಕಂಟ್ರೋಲ್ದಲ್ಲಿ. ಆ ನಮ್ಗೆ ಏರಕ್ಕೆ ನಿವೃತ್ತಿ ಮಾಡಿದೇವಪ್ಪ, ನಿಮ್ಗೆ ಸಂಭವ ನಾವು ಹೇಳ್ಬೇಕಾದ್ರೆ ಇದು ಮೀಡಿಯಾದಾಗ ತಗೋಬೇಡ್ರಿ. ಈ ಸದ್ದ ನಾವು ಇದ್ದಿದ್ದು ಇಂಡಿ, ಇದು ಬಿಜಾಪುರ. ಈ ಕಾರ್ಗಿಲ್ಲಪ್ಪ ಅಂದ್ರೆ ಎಲ್ಲಿ, ಬಿಜಾಪುರ ಬಿಟ್ಟು ಇಲ್ಲಿಂದ ಏನದ ಮನಗುಳಿ. ಈ ಸದ್ದ ಇದು ಪೂರ ಬಾರ್ಡರ್ ಏರಿಯಾ ರೀ. ಈ ಸದ್ದ ಯುದ್ಧ ಆಗೋದಿಲ್ಲಿ ಮನಗುಳಿಯಲ್ಲಿ, ನಾವಿರೋ ಜಾಗ ಸಹ ಇಂಡಿ. ಆ ಇಂಡಿ ಜಾಗ ಬಿಟ್ಟು ಆ ಬೇರೆ ಜಾಗಕ್ಕೆ ಹೋಗ್ಲಿಕ್ಕೆ ಬರಂಗಿಲ್ಲ, ಆ ಜಾಗ ಖಾಲಿ ಮಾಡಕ್ಕೆ ಬರಂಗಿಲ್ಲ. ನಾವು ಎಲ್ಲಿ ನಿವೃತ್ತಿ, ಎಲ್ಲಿ ಡ್ಯೂಟಿ ನಿಭಾಯಿಸ್ತದೆ ಅದೇ ಡ್ಯೂಟಿ ಅಲ್ಲೇ ಮಾಡ್ಬೇಕಾಗ್ತದೆ. ಈ ಜಾಗ ಬಿಟ್ಟು ಬೇರೆ ಕಡೆ ಇಲ್ಲ. ಆ ಏನು ಹಿಂದುಳಿದ ಅಲ್ಲಿ ಲಡಾಯಿ ಶುರು ಆಯ್ತಪ್ಪ ಅಂದ್ರೆ, ಹಿಂದೆ ಇರತಕ್ಕಂಥ ನಮ್ಮ ಈ 29 ರಾಜ್ಯಗಳಲ್ಲಿ ಏನದವ, ಇಲ್ಲಿ ಬೆಳಗಾಂ ಆಗಿರಲಿ, ಇಲ್ಲಿ ಅಹಮದ್ನಗರ ಆಗಲಿ, ಪುಣೆ ಆಗಿರಲಿ, ಇವು ಪ್ರತಿಯೊಂದು ಏನದವ ಒಟ್ಟು ಅನ್ನೋದು ಸೈನಿಕರು ಹಿಂದಿನಿಂದ ಮುಂದೆ ಹೋಯ್ತಾರ. ಆ ಇದ್ದ ಜಾಗದಂಥ ಸೈನಿಕರನ್ನ ಹಿಂದೆ ಸರಿಸಂಗಿಲ್ಲ, ಆ ಸೈನಿಕರನ್ನ ಅಲ್ಲೇ ಇಟ್ಟು ಹಿಂದಿರ್ತಕ್ಕಂಥ ಸೈನ್ಯವನ್ನು ಮುಂದೆ ದುಗ್ಗುತ್ತಾರೆ. ಇದಕ್ಕೆ ಏನಂತಾರೆ, ಅಲ್ಲಿ ಜಾಗ ಬಿಟ್ಟು ನಾವು ಆ ಟೈಮ್ದಾಗ ನಾವು ಅಲ್ಲಿದ್ದೇವೆ ರೀ. ಈ ಸದ್ದು ಬಂಡೀಪುರ ಸೆಕ್ಟರ್, ಬಂಡೀಪುರ ಸೆಕ್ಟರ್ದ ನಾವು ಎಲ್ಲೋಸಿದ್ರಿ, ಆ ಎಲ್ಲೋಸಿಯಲ್ಲಿ ಇತ್ತು. ಆ ಜಾಗ ಬಿಟ್ಟು ನಮ್ಗೆ ಎಲ್ಲಿ ಹೋಗಕ್ಕಂಗಿಲ್ಲ, ಆ ಜಾಗ ನಾವು ನಿವೃತ್ತಿ, ಆ ಜಾಗ ಖಾಲಿ ಮಾಡಿದ್ರೆ ಅಲ್ಲಿಂದ ಮತ್ತೆ ನಾವು ನುಸುಳಿ ಬರ್ತಾರೆ ರೀ, ಆ ಜಾಗ ಖಾಲಿ ಮಾಡಂಗಿಲ್ಲ, ನಿವೃತ್ತಿ ಮಾಡಿದ ಜಾಗ ಬಿಟ್ಟು ನಾವು ಹೋಗಕ್ಕೆ ಬರಂಗಿಲ್ಲ ರೀ. ಈ ಸದ್ದ ನಮ್ಮ ಜಾಗಕ್ಕಿನ್ನ ಮತ್ತೆ ನಾವು 10 ಜನ ಇದ್ದೇವಪ್ಪ ಅಂದ್ರೆ, ನಾವು 1,000 ಜನ ಇತ್ತು ಅಲ್ಲಿ 10,000 ಜನ ತರ್ಬೋದು, ಜಾಗ ಖಾಲಿ ಮಾಡಂಗಿಲ್ಲ ರೀ. ಸರ್, ಜಮ್ಮು ಕಾಶ್ಮೀರದಲ್ಲಿ ಯಾವ ಪ್ರದೇಶದಲ್ಲಿ ನೀವು ಕೆಲಸ ಮಾಡಿದ್ರಿ? ಜಮ್ಮು ಕಾಶ್ಮೀರದಲ್ಲಿ ನೋಡ್ರಿ, ನಾನು ಫಸ್ಟ್ ಅಪಾರ್ಟ್ಮೆಂಟ್ ನಾನು ಜಮ್ಮು ಕಾಶ್ಮೀರ ರೀ.
ಈಗ 1997 ನಾನು ಭರ್ತಿ ಆದ ತಕ್ಷಣ ಒಂದು ವರ್ಷಗಳಾಗ 11 ತಿಂಗಳ ಕಾಲ ಟ್ರೈನಿಂಗ್ ಮುಗಿಸ್ಕೊಂಡು ಕಮಾಂಡೋ ಟ್ರೈನಿಂಗ್ ಆಗಿ ಉದಂಪುರ ಮಾಡಿದ್ರಿ. ಉದಂಪುರ ಜಮ್ಮುದಲ್ಲಿ ಬರ್ತಾರೆ, ಜಮ್ಮುವಿನಿಂದ 70 ಕಿಲೋಮೀಟರ್ ದೂರಿ ಬರ್ತಾರೆ ಅದು. ಆ ಜಮ್ಮು ಉದಂಪುರದಲ್ಲಿ ಮುಗಿಸ್ಕೊಂಡು ನಮ್ಮದು ಸೀದಾ ಪೋಸ್ಟಿಂಗ್ ಬರ್ತೀರಿ. ಅಲ್ಲಿಂದ ಬಾರಾಮುಲ್ಲಾ ಕೇಳಿರ್ಬೋದು, ಬಾರಾಮುಲ್ಲಾದಲ್ಲಿ ಸೋಪುರ ಆ ಇದಕ್ಕೆ ನಮ್ಮದು ಡ್ಯೂಟಿ ಇದು ಬರ್ತೀರಿ, ಅಲ್ಲಿ ಜಾಯ್ನ್ ಆಗಬೇಕಂತೇಳಿ ಅಲ್ಲಿಂದ ಹೋಗಿ ನಮ್ಗೆ ಕರ್ಕೊಂಡು ಹೋಗಿದ್ರು. ಆ ಟೈಮ್ದಾಗ ಪೂರಾ ಇಡೀ ಇದೇ ಡಿಸೆಂಬರ್ ತಿಂಗಳಲ್ಲಿ ಭಯಂಕರ ಚಳಿ, ಬರ್ಫು ಬಿದ್ದಿತ್ತು ರೀ 2-3 ಫುಟ್. ಆ ತಕ್ಷಣ ನೋಡಿದಿಲ್ಲ, ನಾವು ಜೀವನದಾಗೆ ಬರ್ಫು ನೋಡಿಲ್ಲ, ಹ್ಯಾಂಗ ಬೀಳುತ್ತದೆ ಏನು ಮಾಡ್ದ. ಅಲ್ಲೊಂದು ಸೇಬುಕಾಯಿ ಅಂತತೆ, ನಾವು ಸೇಬುಕಾಯಿ ನಮ್ಮ ಗಿಡನೇ ಅಂತದ್ದು ಗೊತ್ತಿದ್ದಿಲ್ಲ. ಅಂಥವೆಲ್ಲ ನೋಡಿದ ತಕ್ಷಣ ತಕ್ಷಣ ಅಳು ಬರೋದು, ಇನ್ನೊಂದು ತಕ್ಷಣ ಖುಷಿ ಅನಿಸೋದು. ಇಂಥ ನೋಡಿದೆವು ಇನ್ನೊಂದು ಇಂಥ ಚಳಿ ಒಂದು ಹ್ಯಾಂಗೆ ಸಹಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಆಳಾಗ ಕಲ್ಲಿದ್ದ ಇದ್ದಿಲ್ಲಿ ಇದ್ದು ಅವೆಲ್ಲ ಅಂದ್ರೆ ಯಾಕೆಂದ್ರೆ ಬುಖಾರಿ ಅಂತೇಳಿ ಮಾಡಿಕೊಂಡ್ರೆ ಅದು ಉರಿ ಕಾಸ್ಕೊಳಕ್ಕೆಲ್ಲ ಒಂದು ವ್ಯವಸ್ಥೆ ಇತ್ತು ಸರ್ಕಾರದ್ದು. ಈಗೇನದೆಲ್ಲ ಚಿಮ್ಣಿ ಹಣ್ಣಿಂದ ಇದರಿಂದ ಎಲ್ಲ ಸವಲತ್ತು ಜಾಸ್ತಿ ಆಗಿದೆ. ಈಗೇನದ ಜಾಸ್ತಿ ಏನದ ಕರೆಂಟ್ ಸವಲತ್ತು ಇದ್ದರಿಂದ ಹೀಟ್ರುಗಳು ಮಾಡಿದಾರೆ. ಹೀಗೇನದ ಎಲ್ಲ ಪ್ರತಿಯೊಂದು ಈಗ ಸವಲತ್ತು ಆಗಿದೆ ರೀ. ಅದು ಮುಗಿಸ್ಕೊಂಡು ಅಲ್ಲಿ ಮುಂದೆ ಅದೇ ಒಂದು 1.5 ವರ್ಷ ಆಗಿತ್ತು. ಅದು ಟೈಮ್ದಲ್ಲಿ ಕಾರ್ಗಿಲ್ ಬಿದ್ದ, ನಾನು ಮೇದಲ್ಲಿ ರಜೆ ಬಂದಿದ್ದೆ, ಮೇದಲ್ಲಿ ಇದು ಮಾರ್ಚಲ್ಲಿ ರಜೆ ಬಂದಿದ್ದೆ, ಮಾರ್ಚಲ್ಲಿ ರಜೆ ಮುಗಿಸ್ಕೊಂಡು 2 ತಿಂಗಳು ರಜೆ ಮುಗಿಸ್ಕೊಂಡು ನಾನು ಜಾಯ್ನಿಂಗ್ ಆಯಿತು ಮೇ 10 ತಾರೀಕಿಗೆ. 10 ತಾರೀಕಿಗೆ ಆದ ತಕ್ಷಣ ಮುಂದೆ ಮೇ 27 ತಾರೀಕು ಮೇ 26 ತಾರೀಕಿಗೆ ಸಣ್ಣಗೆ ಫೈರ್ ಶುರು ಆಯ್ತು ಅಲ್ಲಿ ಕಾರ್ಗಿಲಲ್ಲಿ. ಆ ವಿದ್ಯುತ್ ಚಾಲು ಆಗಿದ್ದು ಹಂಗೆ ಸಣ್ಣ ಕ್ರಮೇಣ ಕ್ರಮೇಣ ಮುಕ್ಕೊಂಡದು. ಮೇ 25ರಿಂದ ಜಾಸ್ತಿ ಒಂದು ತಿಂಗಳ ಮಟ್ಟ ಅದು ಬಿದ್ದಾಯ್ತಿರಲ್ಲಿ. ಆ ಟೈಮ್ದ ಸರ್ ಅಲ್ಲಿ ನಾವು ಭಾಳ ಘಟನೆಗಳು ಕಂಡೀವಿ ರೀ. ಅಲ್ಲೇನು ದಿನ ಫೈರ್ ಆಯ್ತವ ಅಂದ್ರೆ ಫೈರ್ ಆತಿರ್ತಾವ, ಫೈರ್ ಜಾಬ್ ಆತಿರ್ತಾವ, ಒಬ್ಬರಿಗೆ ಏನು ಗಾಯಗಳಾಗಿರ್ತಾವ, ಗಾಯಗಳಾದವ್ರು ಹಿಂದೆ ಸರಿಸೋದು, ಒಬ್ಬೊಬ್ರು ಡೆತ್ ಆತಾರೆ ಅವ್ರನ್ನ ಹಿಂದೆ ಒಯ್ದು, ಅವ್ರು ಬೇರೆನೇ ಎಲ್ಲ ಒಂದು ಡ್ಯೂಟಿ ಇರ್ತದೆ ಮೇಡಮ್. ಇವತ್ತು ಪ್ರತಿಯೊಂದು ನಾನು ಜನರಲ್ ಡ್ಯೂಟಿ ಮಾಡ್ತೀನಿ, GD ಡ್ಯೂಟಿ. ಆ GD ಡ್ಯೂಟಿ ಈ ಸದ್ದು ಹಾಸ್ಪಿಟಲ್ ಇರ್ತಾ, ಅವ್ರ ಹಾಸ್ಪಿಟಲ್ದವ್ರು ಏನು ಮಾಡ್ತಾವೆ, ಅವ್ರಿಗೆಲ್ಲ ಯಾವ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅವ್ರದ್ದು ಬೇರೆ MI ರೂಮ್ ಅವ್ರದ್ದೊಂದು ಇದನ್ನು ಇರ್ತದೆ. ಆ ಡೆಡ್ ಬಾಡಿ ತರದಂಥ ಅವ್ರಿಗೊಂದು ಡಿಟೇಲ್ ಇರ್ತದೆ, ಆ ಡಿಟೇಲ್ ಒಯ್ದು ಬೇರೆ, ಆ ಗಾಯಗಳನ್ನು ಅವ್ರನ್ನೂ ಒಯ್ದು ಬೇರೆ, ಎಲ್ಲ ಒಂದೊಂದು ಬೇರೆ ಬೇರೆ ಸೌಲಭ್ಯಗಳು ಇರ್ತವೆ. ನಾನು ಜನರಲ್ ಡ್ಯೂಟಿ ಮಾಡ್ತಾ ಇದ್ದೆ ಮೇಡಮ್. ಜನರಲ್ GD ಡ್ಯೂಟಿ ಅಂದರೆ ನಾನು ಎಲ್ಲಿ ಕಳಿಸ್ತಾರೆ, ಇವತ್ತು ದಂಗ ಆದ್ರೆ ಅಲ್ಲಿ ಹೋಗ್ಕಂದ್ರೆ ಅಲ್ಲಿ ಹೋಗ್ಬೇಕು, ಇವತ್ತು ಅಲ್ಲಿ ಹೋಗಂದ್ರೆ ಅಲ್ಲಿ ಹೋಗೋದು. ಯಾವ ಡ್ಯೂಟಿ ಎಲ್ಲಿ ಕಳಿಸ್ತಾರೆ, ನಿವೃತ್ತಿ ಮಾಡ್ತಾರೆ ಆ ಜಾಗಕ್ಕೆ ಹೋಗ್ತಿದ್ದಾರೆ. ಹಾಂ ನಡೆದಿದೆ ಮೇಡಮ್. ನಾನು 1900 ಆ ಟೈಮ್ದಾಗ 1999 ನಾನು ಜಮ್ಮುದಿಂದ ಇದು ಬಾರಾಮುಲ್ಲಾದಿಂದ ಶ್ರೀನಗರಕ್ಕೆ ಬರ್ತಾರೆ, ಕಾನ್ವಾಯ್ ಬರ್ತಾ ಇದ್ದು. ಕಾನ್ವಾಯ್ ಬರ್ತಾ ಮುಂದೆ ಒಂದು ಅನಂತ್ನಾಗ್ ಅಂತೇಳಿ ಬರ್ತೆ. ಅನಂತ್ನಾಗ್ ಬರೋ ಟೈಮ್ ಕಾನ್ವಾಯ್ ಮೇಗ ಒಂದು ಗ್ರೆನೇಡ್ ಹಮಲ ಆಗುತ್ತೆ. ಆ ಗ್ರೆನೇಡ್ ಹಮಲ ಆದಲ್ಲಿ ಆ ಟೈಮ್ದಲ್ಲಿ ಒಬ್ಬ ನಮ್ಮ ಸೈನಿಕನಿಗೆ ಕಾಲು ಮುರಿದು ಹೋಯ್ತು, ಒಬ್ಬ ಇಮಿಡಿಯೆಟ್ಲಿ ಅಲ್ಲಿ ಡೆತ್ ಆದ. ಆ ತಕ್ಷಣ ನೋಡಿದ ತಕ್ಷಣ ನಾವು ದಿನ ಕಾನ್ವಾಯ್ ಹೋಗೋದು ಬರೋ ಸುಟ್ಟಿ ಒಯ್ದು ತರ ಹಿಂಗೆ ಕಾನ್ವಾಯ್ ನಿನ್ನೆ ಮೊನ್ನೆ ಆಯ್ತಲ್ಲ ಘಟನೆ, ಇಂಥ ಘಟನೆಗಳು ಕಂಡಿದೆ. ಆ ತಕ್ಷಣ ನೋಡಿದ ತಕ್ಷಣ ಮನುಷ್ಯಗೆ ಒಂದು ಬೇಜಾರಾಗುತ್ತೆ, ಯಾಕಪ್ಪ ನಾವು ಮಾಡಿದೆವು, ನಾವು ಬಿಟ್ಟು ಹೋಗ್ಬೇಕಲ್ಲ ಅಥವಾ ಮನಸ್ಸಿಗೆ ಅನಿಸುತ್ತೆ. ಅಂದ್ರೆ ಒಮ್ಮೊಮ್ಮೆ ಧೈರ್ಯ ಅನಿಸುತ್ತೆ, ಇಲ್ಲ ಅವ್ರು ಮಾಡ್ರೆ ಅಂದ್ರೆ ನಾವು ಇದು ಪ್ರತಿ ದಾಳಿ ಕೊಡ್ಬೇಕು ಅಂತೇಳಿ ಬಲ್ಲ ಮತ್ತೆ ಹೆಚ್ಚಿಗೆ ಶಕ್ತಿ ಬರ್ತಾ ಇದೆ. ಸರ್, ಅತ್ಯಂತ ಕಹಿ ದಿನ ಅಂತ ಏನಾದರೂ ಇದೆಯಾ ನಿಮ್ಮ ಒಂದು ಸೈನ್ಯದ ಕರ್ತವ್ಯ ದಿನಗಳಲ್ಲಿ? ಅಂದ್ರೆ ಮೇಡಮ್ ಅರ್ಥ ಅಂದ್ರೆ ಇಂತಿಷ್ಟು ವರ್ಷ ಅಂದ್ರೆ ಕಾಶ್ಮೀರದಲ್ಲಿ ಇವತ್ತು ಹೈಲ್ಟ್ ಏರಿಯಾ ಇರ್ತದೆ, ಅಂತ ಏರಿಯಾದಲ್ಲಿ 2 ವರ್ಷ ಮಾಡ್ಬೇಕು. ಇವತ್ತು ಪ್ಲೇನ್ ಏರಿಯಾ ಇರ್ತದೆ, 4 ವರ್ಷ ಮಾಡ್ಬೋದು, 5 ವರ್ಷವೂ ಮಾಡ್ಬೋದು. ನಾನು 1900 ಹೊಳ್ಳಿ ಅಲ್ಲಿಂದ 2 ವರ್ಷ ಕಾಲ ಮುಗಿಸ್ಕೊಂಡು 1902 ನಾನು ಪಶ್ಚಿಮ ಬಂಗಾಳ ಡ್ಯೂಟಿ ಹೋದೆ. ಪಶ್ಚಿಮ ಬಂಗಾಳ ಮುಗಿಸ್ಕೊಂಡು ಮತ್ತೆ ನಾನು ಹೊಳ್ಳಿ ಮೇಘಾಲಯಕ್ಕೆ ಹೋದೆ. ಮೇಘಾಲಯ ಮುಗಿಸ್ಕೊಂಡು ನಾನು ಕೊಯಮತ್ತೂರ ತೆಳು ಅಲ್ಲಿ 1 ವರ್ಷ ಮಾಡಿಕೊಂಡು ಮತ್ತೆ ಕೊಯಮತ್ತೂರಿಂದ ಹೊಳ್ಳಿ ಮೇಘಾಲಯಕ್ಕೆ ಹೋದೆ. ಮೇಘಾಲಯದಿಂದ ನನಗೆ ಮತ್ತೆ ಕಾಶ್ಮೀರ LOC ಗೆ ಬಂತು, ತಂಗದಾರ್ ಕುಪ್ವಾಡ ಡಿಸ್ಟಿಕ್ಕಲ್ಲಿ. ಅಲ್ಲಿ ಕುಪ್ವಾಡ ಡಿಸ್ಟಿಕ್ಕಲ್ಲಿ ಬರ್ಫ್ ಬೀಳ್ತಾ ಇದೆ ಜನವರಿ ತಿಂಗಳಲ್ಲಿ. ಆ ಜನವರಿ ತಿಂಗಳಲ್ಲಿ ಬರ್ಫ್ ಬೀಳ ಮುಂದೆ ನಮಗೆ ಅಲ್ಲೇನಿರ್ತಾ ಬಂಕರ್ ಇರ್ತಾ ಮೇಡಮ್, ನಾವು ಕುಲ್ಲ ತಿರುಗಾಡಂಗಿಲ್ಲ, ಇನ್ನು ನಲ್ಲು ಭಂಗಾರ ಅಂತ ಅಲ್ಲಿ ಬಂಕರ್ದಲ್ಲಿ ಇರೋದು. ಈ ಸದ್ನ ಹೋಗ್ಬರೋಕಂದ್ರೆ ಕ್ರೋರಿನ್ ಟಂಚ್ ಇರುತ್ತೆ, ಆ ಗಾರಿ ಹೊಡೆದಿರ್ತೆ, ಖಡ್ಡ ಹೊಡೆದಿರ್ತೇವೆ, ಖಡ್ಡದಲ್ಲಿ ಹೋಗೋದು ಬರೋದು. ಆ ಖಡ್ಡದಲ್ಲಿ ನಾವು ದಿನ ಬರ್ಫ್ ಬೀಳುತ್ತೆ, 2-3 ಫುಟ ಬರ್ಫ್ ತೆಗೆದು ಮತ್ತೆ ಹೊರಗೆ ಹೋಗಿಬೇಕು, ನಮ್ಮ ಹೊಲಕ್ಕೆ ಬರೋಕೆ ರಸ್ತೆ ಬೇಕಲ್ಲ. ಅಂದ್ರೆ ಕಾಣ ಅದರಂತೆ ನಮ್ಮ ನೆಲೆ ಅಂತ ನಮ್ಮ ಮನೆ ಇರುತ್ತೆ, ಅಂದ್ರೆ ಬಂಕರ್ ಅಂತೀವಿ ನಾವು. ಆ ಬಂಕರ್ದಲ್ಲಿ ನಾವು ಪೂರ ತೆಗಿಬೇಕು. ಅದರಲ್ಲಿ ಈ ಸದ್ದು ಇಷ್ಟು ದೊಡ್ಡದೈತಿ, ಇದರಲ್ಲಿ 4 ಹೋಲ್ ಇರ್ತಾವೆ, ಎಲ್ಲಿ ದುಶ್ಮನ್ ನಮ್ಮ ಕಡೆ ಇರ್ತದೆ ಅವನಿಗೆ ನಮಗೆ ಭಾಳ ದೂರ ಇರೋಂಗಿಲ್ಲ, ಒಂದು 200 ಗಜ 300 ಗಜ ಅಷ್ಟೇ ದೂರ. ಅದು ಸದ್ದ ಪಾಕಿಸ್ತಾನ ರೇಂಜ್ ಅಲ್ಲಿ ಏನು ರೇಂಜರ್ಸ್ ಇರ್ತಾರೆ ಅವರಿಗೆ ನಮಗೆ ಈ ಸದ್ದ ಅವರಿಗೆ ಇದು ಮಾಡ್ಬೇಕಾದ್ರೆ ಅಲ್ಲಿ ದಿನ ಬರ್ಫ್ ಬೀಳುತ್ತೆ ಮನೆ ಮ್ಯಾಗ. ಇವತ್ತು ಹಗಲತ್ತಲ್ಲಿ ತಿರುಗಾಡಂಗಿಲ್ಲ ಮೇಡಮ್, ಯಾವುದೇ ಆದರೂ ರಾತ್ರಿ ಕೆಲಸದಲ್ಲಿ ಮೂಮೆಂಟ್ ಆಗುತ್ತೆ.
ಇವಾಗೆಲ್ಲ ನೈಟ್ ವಿಷನ್ಗೆ ಆಗೋಲ್ಲ ಬಂದಿದ್ದಾವೆ. ಈ ಸದ್ದ ರಾತ್ರಿ ನೋಡಿದ್ರು ಒಂದೇ, ಹಗಲು ನೋಡಿದ್ರು ಒಂದೇ, ಅಷ್ಟೆಲ್ಲ ಅದನ್ನ ಕಣ್ಣಿಗೆ ಬಂದಿದ್ದಾವೆ ಸೈನ್ಯದಲ್ಲಿ. ಅಂಥವು ಏನು ಮಾಡ್ತೀವಿ, ಸದ್ದ ರಾತ್ರಿ ಒಂದು ದಿವಸದಲ್ಲಿ 2 ಪುಟ 3 ಪುಟ 4 ಪುಟ 5 ಪುಟ ಬರ್ಬಿಳುತ್ತಾ ಇದೆ. ಆ ಬರ್ಬಿಳ್ಬೇಕಾದ್ರೆ ನಾವು ದಿನ ಈ ಸದ್ದ, ಇದು ನಮ್ಮ ಮನೆ ಇದೆ, ಇದು ನಮ್ಮ ತಾಕತ್ತು, ಇದು ಈ ಟೇಬಲ್ ತಾಕತ್ತು ಎಷ್ಟು ಅದಪ್ಪ ಅಂದ್ರೆ ಇದೆಷ್ಟು ವಜನ ಹೊಂತದ ಅಷ್ಟೇ ಹೊಂದ್ಬೇಕಲ್ಲ. ಜಾಸ್ತಿ ವಜನ ಆದ್ರೆ ಏನಾಗುತ್ತೆ, ಮುರಿದೋಗುತ್ತೆ. ಇದರಂತೆ ನಮ್ಮ ಬಂಕರ್ಗಳು ಇರ್ತಾವೆ, ಅದಕ್ಕೆ ಜಾಸ್ತಿ ಹೈಟ್ ಹೋಗೋ ತೋದ್ರೆ ಅದು ನಮ್ದೆಲ್ಲ ಬಂಕರ್ ಮುಚ್ಚೋದಕ್ಕೆ ನಮ್ಮ ಮುಂದಿನವ್ರು ಕಾಣಬೇಕಲ್ಲ. ಈಗ ರೇಂಜರ್ಸ್ ಈ ಸದ್ ಬಾಗಿಲು ಕಿಟಕಿ ಇದೆ, ಆ ಕಿಟಕಿ ಮುಂದೆ ಮುಚ್ಚೋದೊಳಗದ ನಮ್ಮ ಮುಂದಿನ ದುಶ್ಮನ್ ನಮ್ಗೇನು ಕಾಣಬೇಕು, ಆ ಕಿಟಕಿ ಕ್ಲಿಯರ್ ಮಾಡ್ಬೇಕಲ್ಲ ನಾವು ತೆಗೆದು. ಅಂತ ಮಾಡ್ತಿರೋ ನಾವು ಒಂದು ಮ್ಯಾಗ ಪೂರ 4 ಫೂಟ ಬರ್ಬ್ ಬಿದ್ದಿತ್ತು. ನಮಗಿಂತ ಸಣ್ಣ ಒಂದು 4 ವರ್ಷ ಸರ್ವಿಸ್ ಆಗಿತ್ತು ನಮ್ದು, ಆ ಟೈಮಲ್ಲಿ 11 ವರ್ಷ ಸರ್ವಿಸ್ ಆಗಿತ್ತು. ನಾನು ಸೀನಿಯರ್ ಇದ್ದೆ ಆ ಟೈಮಲ್ಲಿ. ನಾನೆಂದ ಅವ್ನಿಗೆ ಸಣ್ಣ ಹುಡುಗನ ಕಳಿಸಬಾರ್ದು, ಅವನಿಗೆ ಅಷ್ಟು ಅನುಭವ ಇಲ್ಲ. ನಾ ಬಂದು ಅದೇ ಒಂದು ಡ್ಯೂಟಿ ಜಾಯ್ನಿಂಗ್ ಆಗಿ ಒಂದು ತಿಂಗಳದಾಗಿತ್ತು ನಮ್ಮ ಇದರಲ್ಲಿ. ನಾವು ಆಲ್ರೆಡಿ ಮೊದಲು ಒಂದು 2 ವರ್ಷ ಕಟ್ ಮಾಡಿದ್ದೆವು, ಕಾಶ್ಮೀರದ ಅನುಭವ ಗೊತ್ತಿತ್ತು. ಈಗೇನದ ಅವನಿಗೆ ಒಟ್ಟೆ ಅನುಭವ ಗೊತ್ತಿಲ್ಲ ಅಂತೇಳಿ ನಾನು ಮಾಡ್ದೆ, ನೀನು ಫೈರ್ ಜಾಬ್ ಕೊಟ್ಟರೆ ನೀನು ಫೈರ್ ಗಿಲ್ ಕೊಡು, ಒಂದು ತಕ್ಷಣ ಅವಾಜ್ ಬರ್ತಾನೆ ಫೈರ್ ಮಾಡು, ನೀನು ಅಂಜಲ್ಕೋಬೇಡ, ನಾ ಇಲ್ಲೇ ಮ್ಯಾಗಿದ್ದೀನಿ ಅಂತೇಳಿ. ನಾನು ಮ್ಯಾಗ ಬರ್ಕ್ ತೆಗಿತಿದ್ದೆ ಮೇಡಮ್, ಎಲ್ಲಿ ಅದು ನಮ್ಮ ಮೋರ್ಚದ ಇದೆ ಬಂಕರ್ ಮ್ಯಾಗಿಂದು, ಆ ಒಂದು 5-6 ಸಂಖ್ಯೆ ತೆಗೆದು ಬರ್ಕ್ ಹೋಗ್ತಾ ಇದೆ, ಅಲ್ಲಿಂದ ಫೈರ್ ಬಂತು. ಅದು ನಾವು ಏನು ಫೈರ್ ಬಂತು ಆಗ್ತಾ, ನಮ್ಮ ಮೋರ್ಚೆ ಇರ್ತಲ್ಲ ಮೇಡಮ್, ಈ ಸದ್ದ ಮನೆ ಕಟ್ಟಿರ್ತ ಮನೆ ಕಟ್ಟಿದ್ರೆ ಕುಂಬಿ ಇರ್ತಲ್ಲ ಆ ಸೈಡ, ಅದು ನಾವು ಕಲ್ಲಿಂದ ಇದು ಇರ್ತ ಕಲ್ಲು ಪೂರ ಅಂದ ಅರ್ಶಿ ಕಲ್ಲು ಇದು ಮಾಡಿರ್ತಾರೆ ಆ ಕಲ್ಲು. ಅದು ಏನು ಫೈರ್ ಬತ್ತಲ್ಲ ರೀ, ಆ ನಾನು ತೆಗೆದಿಂಗ ತೆಗಿತಿದ್ದು ಬೆಲ್ಚದಿಂದ ಸನಿಕೆಯಿಂದ, ಬೆಲ್ಚೆ ಅಂತೇನೋ ಅಲ್ಲಿ ಇಲ್ಲಿ ಕನ್ನಡದ ಸನಿಕೆ ಅನ್ರಿ. ಅದು ತೆಗೆಯೋ ಮುಂದೆ ಹಿಂಗೆ ತೆಗೆಯೋ ಮುಂದೆ ಏನದ, ಆ ಟೈಮ್ದಾಗ ಅವರು ಫೈರ್ ಬತ್ತರಿಸಿದ ಡೈರೆಕ್ಟ್ ಹಿಟ್ಟು ಎಲ್ಲಿ ಆಯ್ತು, ಸೀದಾ ನನ್ನ ತಲೆ ಕೊಡೋದಕ್ಕೆ ಅದು ಏನು ಕಲ್ಲಿತ್ತಲ್ಲ ಅದು, ಆ ಕಲ್ಲಿಗೆ ಹಿಟ್ಟಾಯ್ತು. ಆ ಹಿಟ್ಟು ಅದಕ್ಕೆ ನಾನು ಅಲ್ಲೇ ಹೋದ, ಅದು ಏನು ಮುದಿ ತೆಗೆದಿದ್ದಲ್ಲ ಬರ್ಪ, ಅಲ್ಲೇ ಉದ್ದ ಬಿಟ್ಟು ನಾನು. ಅವ ನಮ್ಮ ಪ್ರಚಿದಾಳಿಗೆ ಉತ್ತರ ಕೊಟ್ಟವ, ನಾವೇನದ ಹೋದ ನಮ್ಮ ಸೀನಿಯರ್ ನಮ್ಮ ಸತ್ತ ಅಂತೇಳಿ ಏಕ್ದಮ್ ಗಾವಿ ಎಲ್ಲರಿಗೆ ಅಲ್ಲಿ ಒಂದು ಫೈರ್ ಆಯ್ತು. ನಾನು 4-5 ಜನ ಇರ್ತೇವೆ ಒಂದು ಇಷ್ಟೇ ರೂಮ್ನಲ್ಲಿ, ಅವನಿಗೆಲ್ಲ ಎಲ್ಲ ಫೈರ್ ಆಯಿತು, ಮ್ಯಾಗ ತೆಗಿಲಿಕ್ಕೇನೋ ಇದಾಯ್ತು ಅಂತೇಳಿ ಅವರು ಅಂದದೊಂದು ಫೈರ್ ಮಾಡಿದ್ರು, ಅವಾಜ್ ಕೊಟ್ಟರು. ನಾನು ಹೊಳ್ಳಿ ಅವಾಜ್ ಕೊಡೋಕ್ಕಾಗಲಿಲ್ಲ, ಯಾಕೆ ಫೈರ್ ಇದಾದ ತಕ್ಷಣ ನನಗೆ ಮನಸ್ಸಾಗ ಒಂದು ಏನೋ ಒಂದು ಒಟ್ಟು ಬೆವರ್ಸದಂಗಾಗಿ ಮನುಷ್ಯನೇ ಇದನ್ನೇ ಹೋಗ್ಬಿಡ್ತು. ಈಗ ಅಂದಾಗ ಫೈರ್ ಒಂದಾಗಲ್ಲ, ದಾಡ್ 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 ದಾಡ್ದ ಫೈರ್ ಆದಕ್ಕಾರ ಮನುಷ್ಯಂದ ಆ ಕಡೆ ಕಡೆ ಸರಿದಾಡಿದ್ರೆ ಎಲ್ಲಿ ಇದಾಯ್ತು, ಮನುಷ್ಯಂದ ಒಂದು ಇದನ್ನು ಬೆವರ್ಸೇ ಕಳೆದೋಯ್ತು. ತಕ್ಷಣ ಮತ್ತೆ 2 ಸೆಕೆಂಡ್ ಮತ್ತೆ ಇವ್ರು ಫೈರ್ ಕೊಟ್ಟಲ್ಲ, ಅವ್ರು ಮತ್ತೆ ಫೈರ್ ಬಂದಾಯ್ತು. ಫೈರ್ ಬಂದಾಗ ನಾನಂದ ಏನು ಇಲ್ಲೇ ಐತಿ ನನಗೇನಾಗಿಲ್ಲ, ನಾನು ಹೊಳ್ಳಿ ನಾವು ಇದೇ ಕೊಟ್ಟಕ್ಕಾರ ಆಯ್ತು ಉಳ್ದಾನೆಲ್ಲ ತಿಳ್ಕೆ. ಮತ್ತೆ ಅವಾಗಿಂದ ಅಲ್ಲೇ ನಮ್ಮ ಕಂಪ್ನಿ ಇತ್ತು, ಕಂಪ್ನಿಯಿಂದ ಯಾರು ಏನಾಯ್ತು ತಿಳ್ಕೆ, ನಾವು ಫೈರ್ ಮಾಡ್ದಾಕಾರ ಅವ್ರೆಲ್ಲ ಎಲ್ಲ ಎಲ್ಲ ನಾವು ಶಾಂತಿ ಇದ್ದೀವಿ, ಎಲ್ಲ ಸುರಕ್ಷಿತ ಇದ್ದೀವಿ ಅಂತೇಳಿ ನಾವು ರಿಪೋರ್ಟ್ ಕೊಟ್ಟು ಹಿಂಗೆ ತಾಬಿಡ್ತೋಣ. ಮಿನಿಟ್ ಹೋಗುತ್ತೆ ಹಿಂಗೆ ಫೈರ್ ಆಯಿತು ಇಂಥಲ್ಲಿ ಅನ್ನೋದು ಹಿಂಗೆ ಇದಾಗಿದೆ ಅಂತೇಳಿ. ಇಂಥ ಘಟನೆಯಲ್ಲಿ ನಾನು ಒಮ್ಮ ಒಂದು ನನಗೆ ಉಳಿಸಿದ್ರೆ ಬೇಕಾದ್ರೆ ದೇವರ ಪರಮಾತ್ಮ ಅಂದ್ರೆ ಒಂದು ಕಲ್ಲು. ಒಮ್ಮ ಅಸ್ಸಾಂದಲ್ಲಿ ಬ್ರಹ್ಮಪುತ್ರ ನದಿಯಲ್ಲಿ ನಾವು ಆಚೆ ಕಡೆ ಹೋಗುವಾಗ ಸಡನ್ಲಿ ನೀರು ಬಂತು. ಆ ನೀರು ಬಂದಕ್ಕಾರೆ ನಾವು ವಾಹನದಲ್ಲಿ ಹೋಗುತ್ತಿರುವಾಗ ಅದು ನೀರು ಬಂದಕ್ಕಾರೆ ಅದು ವಾಹನದ ನಿಯಂತ್ರಣ ತಪ್ಪಿಬಿಡ್ತು. ಆ ವಾಹನದ ನಿಯಂತ್ರಣ ತಪ್ಪಿದ ತಕ್ಷಣ ನಾವು ಏನದ ಜಿಗಿದು, ನಾವು ಯಾಕೆ ಈಜುತ್ತೀವಿ, ಆ ಈಜುದ್ರ ಮೂಲಕ ಅವು ಏನದ ಇದು ಸೀಮೆಗಳು ಇರ್ತಾವ ಇದು ಹಾಕಿರ್ತಲ್ರಿ ನದಿ ಇದಕ್ಕೆ ಕಂಬ ದೊಡ್ಡ ದೊಡ್ಡ, ಆ ಕಂಬನ್ನೇ ಅದೇ ಒಂದು ನಮಗೆ ಒಂದು ಆಶ್ರಯ ಮಾಡಿತ್ತು. ಅಲ್ಲಿ ಆದರೆ ಅದು ಕಲ್ಲು ಹಿಡಿದ ತಕ್ಷಣ ನಮಗೆ ಹಿಂದೆ ನಮಗೆ ಹಿಡಿದಿಲ್ಲಪ್ಪ ನೀರು ಒತ್ತಡಿಗಾಗಿ ನಾವು ಹಿಂದೆ ಹೋಗುತ್ತಿದ್ದೆವು, ಅದು ಗಾಡಿ ನಿಯಂತ್ರಣ ಕಳ್ಕೊಂಡು ಹೋಗ್ಬಿಟ್ಟಿತ್ತು. ಆ ಟೈಮ್ದಲ್ಲಿ ನಮ್ಮಲ್ಲಿ ಒಂದು 2 ಜನ ಹುತಾತ್ಮರಾದರು. ಅದಕ್ಕಾದ್ರೆ ಅದೊಂದು ಘಟನೆ, ಅದೊಂದು 2 ಘಟನೆ ನಮಗೆ ಭಾಳ ಇದಾಗಿದೆ. ಸರ್ ಕೊನೆಯದಾಗಿ, ಸಾವನ್ನೇ ಗೆದ್ದು ಬಂದಂತಹ ಯೋಧರು ನೀವು, ಈ ಇಡೀ ಕರ್ನಾಟಕ ಜನತೆಗಾಗಿರ್ಬೋದು, ಮುಂದೆ ಸೈನ್ಯವನ್ನು ಸೇರುವಂತಹ ಯುವ ಪೀಳಿಗೆ ಆಗಿರ್ಬೋದು, ಇವರೆಲ್ಲರಿಗೂ ಏನು ಸಂದೇಶವನ್ನು ಕೊಡ್ತೀರಾ? ಈ ಯಾವುದೇ ನಾವು ಇವತ್ತು ನಾವು ಸಾಹಿತ್ಯನತ್ತ ಯಾವಕ್ಕೂ ಹೆದರಕ್ಕೆ ಹೋಗಬಾರ್ದು. ಇವತ್ತು ನಾ ಸಾಯ್ತೀನಿ ಮಿಲಿಟ್ರಿಗೆ ಸೇರಬಾರ್ದು, ನನ್ನ ಜೀವ ಹೋಗ್ತದ ನಾ ಅಲ್ಲಿ ಹೋಗಬಾರ್ದು ಅನ್ನೋದಿಲ್ಲ. ನಾ ಸತ್ತರೆ ಅಂತಲೇ ಸಾಯ್ಬೇಕು, ನಾ ಕೊಟ್ಟರೆ ದೇಶಕ್ಕಾಗಿ ಪ್ರಾಣ ಕೊಡಬೇಕು, ನಾನು ದೇಶಕ್ಕೋಸ್ಕರ ಏನಾದರೂ ಒಂದು ಮಡಿಬೇಕು ನನ್ನ ಅಭಿಪ್ರಾಯ ಇದೆ ಮೇಡಮ್. ದೇಶಕ್ಕಾಗಿದ್ರು ಏನಾರು ಮಾಡಿ, ಏನೇ ಮಾಡಿ ದೇಶಕ್ಕೋಸ್ಕರ ಒಂದು ಭಾರತಾಂಬೆಗೆ ಒಂದು ಅಂಕ ಒಟ್ಟು ಅವ್ರಿಗೆ ಏನೊಂದು ಭಾರತ ದೇಶಕ್ಕೆ ಒಂದು ಏನೊಂದು ಹಾನಿ ಆಗಬಾರ್ದು ಅಂತ ಒಂದು ನಮ್ಮ ಭಾರತ ನಾಗರಿಕರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಂದು ಜೊತೆಗೂಡಿ ಆ ವೈರಿಗಳನ್ನು ಬಡಿದುಬ್ಬಿಸಿ ನಮ್ಮ ಭಾರತ ದೇಶವನ್ನು ಶಾಂತವನ್ನಾಗಿ ಇದು ಮಾಡುತ್ತೆ ನನ್ನ ಅಭಿಪ್ರಾಯ.
ಕೇಳಿದ್ರಲ್ಲ ವೀಕ್ಷಕರೇ, ಸಾವನ್ನೇ ಗೆದ್ದು ಬಂದಂತಹ ವೀರ ಯೋಧ ಬಸವರಾಜವರ ಮಾತುಗಳಿವು. ಇವು ನಿಜಕ್ಕೂ ದೇಶ ಪ್ರೇಮಿಗಳೇ ಹೌದು. ಇದು ದೇಶದ ಜನತೆಗೆ ಒಂದು ಉತ್ತಮ ಸಂದೇಶ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿಟಿವಿ ಕನ್ನಡ. ಇದು ಜಿಟಿವಿ ಕನ್ನಡದ ಕೊಡುಗೆ.